लोकाभिराम श्रीराम भूयो भूयो नमाम्यहम् रामाय राम भद्राय राम इन्द्राय मेधसे रघुनाथाय नाथाय सीताय पतये नमः। रामचंद्र परब्रह्मणे नमः। ಸುಂದರಕಾಂಡದ 41ನೇ ಸರ್ಗದಲ್ಲಿ 8-9 ಶ್ಲೋಕ ನಿನ್ನೆ ನೋಡಿದೀವಿ. ಆಂಜನೇಯ ಸ್ವಾಮಿ ಸೀತಾದೇವಿ ಸಂದರ್ಶನ ಮಾಡಿ ಅಲ್ಲಿಂದ ರಾವಣನ ಬಲ ಏನು, ಅವನ ಇದರಲ್ಲಿ ಏನು ಅಂತೆಲ್ಲ ಸರ್ವೆ ಮಾಡಬೇಕು ಅಂತ ಹೇಳಿ, ಅದಕ್ಕೋಸ್ಕರಾಗಿ ಅವನ ಮಂತ್ರಿಗಳನ್ನು ಸೇನಾಪತಿಗಳನ್ನು ಸಂದರ್ಶನೆ ಮಾಡಿ ರಾವಣನ ಬಲ ಎಷ್ಟು ಏನು ತಿಳ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಅದನ್ನೆಲ್ಲ ಒತ್ಪಾಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡಿ ಹೊರಟಿದ್ದಾನೆ. ಇದಮಸ್ಯ ಶಂಸಸ್ಯ ಇದಮಸ್ಯ ನೃಶಂಸಸ್ಯ ನಂದನೋಪಮ ಅನುತ್ತಮಂ ವನಂ ನೇತ್ರ ಮನಃ ಕಾಂತಂ ನಾನಾದ್ರಿಮಲತಾಯುತಂ. ಈ ಅಶೋಕವನ ಜಿಲ್ಲ ನಂದನೋಪಮ, ನಂದನವನಕ್ಕೆ ಸಮಾನವಾಗಿದೆ, ದೇವೇ ನಂದನಕ್ಕೆ. ಈ ಒಳ್ಳೆ ನೇತ್ರ ಮನಃ ಕಾಂತ್, ಕಣ್ಣಿಗೆ ಮನಸ್ಸಿಗೆ ಭಾರಿ ಸಂತೋಷ ಪಡುವಂಥದ್ದು, ನಾನಾ ಪ್ರಕಾರದ ಮಳೆಗಳು ಬಳ್ಳಿಗಳು ಎಂತೆಂತ ಯೋಚೌಡಿ, 7 ಮಡಿಕೆ ಮಲ್ಲಿಗೆ, 5 ಮಡಿಕೆ ಮಲ್ಲಿಗೆ, 9 ಮಡಿಕೆ ಮಲ್ಲಿಗೆ, ಈ ತರಹ ದಪ್ಪ ಇಷ್ಟಪ ಮಲ್ಲಿಗೆ ವಾಸನೆ ತುಂಬಿಕೊಂಡಿರುವಂಥದ್ದು. ಅದನ್ನು ಬಹಳ ಸುಂದರವಾದ ಮರಗಳು, ಅದು ಕೋಟಿ ಕೋಟಿ ಲಕ್ಷ ಕೋಟಿ ಕಲ್ಸ್ಕೊಂಡ್ಬಿಟ್ಟು ಸುಂದರ ಮಾಡಿದಂತಹ ಈ ಅಶೋಕವನ. ಇದಂ ವಿಧ್ವಂಸಯಿಷ್ಯಾಮಿ, ಇದಂ ವಿಧ್ವಂಸಯಿಷ್ಯಾಮಿ ಶುಷ್ಕಂ ಬನವಿವಾದಲಃ ಅಸ್ಮಿನ್ ಭಗ್ನೇ ದತಃ ಕೋಪಂ ಕರಿಷ್ಯತಿ ದಶಾನನಃ. ಈ ನಂದನವನ ಹಾಳು ಮಾಡ್ತೀನಿ, ನಂದನ ಹಾಳು ಮಾಡ್ಕೊಂಡು ನಮ್ಗೆ ಸಿಟ್ಟು ಬಂದ್ಬಿಡುತ್ತೆ. ಎಲ್ಲ ಓಡೋಗ ಹೇಳ್ತಾರೆ, ನಂದನ ಧ್ವಂಸ ಮಾಡ್ಬಿಟ್ಟ. ಯಾವ ರೀತಿ ಶುಷ್ಕಂಬನ ಒಣಗೋಗಿರ್ತಕ್ಕಂಥ ಕಾಡಿಗೆ ಬೆಂಕಿ ಹಚ್ಕೊಂಡ್ರೆ ಎಲ್ಲ ಭಸ್ಮ ಆಗೋಗುತ್ತೋ ಆ ರೀತಿ ಮಾಡ್ಬಿಟ್ರಿ ಅಂತ ಹೇಳಿ ಅನ್ಕೊಂಡು ಇದನ್ನ ಮಾಡಿಬಿಟ್ರೆ ಸಿಕ್ಕಾಪಡೆ ರಾವಣ ಕೋಪ ಬರುತ್ತೆ, ಅವಾಗ ಅವರಾಗಿ ಯುದ್ಧಕ್ಕೆ ಬರ್ತಾರೆ, ಆಗ ನಾನು ಬಡ ಹಾಕ್ಬಿಟ್ಟು ನನ್ನ ಏನ್ ಕೆಲಸ ಜಾಸ್ತಿ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾನೆ. ತೋ ಮಹತ್ಸಾಶ್ವ ಮಹಾರಥದ್ವಿಪಂ ಫಲಂ ಸಮಾದೇ ಕ್ಷತಿ ರಾಕ್ಷಸಾಧಿಪ ಮಹತ್ ಶಾಶ್ವ ದೊಡ್ಡ ಕುದುರೆ ರಸ ಆನೆ ಅಲ್ಲ ಎಲ್ಲಾ ಬಲವನ್ನು ಕಂಡು ರಾಕ್ಷಸಾಧಿಪನಾದ ರಾವಣ ಬರ್ತಾನೆ. ತ್ರಿಶೂಲ ಕಾಲಾಯುಧ ಪಟ್ಟಿಷ ಆಯುಧ ಎಲ್ಲ ತಗೊಂಡ್ಬಂದು ಯುದ್ಧಕ್ಕೆ ಬರ್ತಾರೆ. ಬಹಳ ದೊಡ್ಡ ಯುದ್ಧವೇ ನಡೆಯುತ್ತೆ, ಆಗಲಿ ನೋಡೇ ಬಿಡ್ತೀನಿ ನಾನು, ನೀವೊಬ್ಬರೇ ಅಷ್ಟು ಬೇರೆಯಾಗಿದ್ರೆ ಹಂಗ ತಪ್ಪಿಸಿ ಓಡೋಗ ವಿಷಯ ಮಾಡ್ತಾರೆ ಹೊರತು ಯುದ್ಧ ಮಾಡ್ತೀನಿ ಅನ್ನೋ ಧೈರ್ಯ ಪಪ್ಪ ಅವನಿಗೆ ಸಿ ಒಂದ್ಯಾಲ ಸಾಮಾನ್ಯ ಅಲ್ಲ. ಅಷ್ಟು ಜನ ರಾಕ್ಷಸ ಅದು ಯಾರು ಒಂದು ಆಯುಧ ಇಲ್ಲ, ಬಿಲ್ಲಿಲ್ಲ, ಬಾಳ ಇಲ್ಲ, ಗೊತ್ತಿರೋ ಪರಿಸ್ಥಿತಿ ಒಬ್ರು ಅಂತ ಕಡೆಯವರು ಅಂತಿಲ್ಲ, ಕೂಡ ಯುದ್ಧ ಮಾಡ್ತೀನಿ ಅಂತ ಧೈರ್ಯ ಮಾಡ್ತಾರೆ. ಅಪ್ಪ ಯಾಕಪ್ಪ ಇವನು ಅರ್ಜುನ ರಾಕ್ಷಸ ಮುಂದೆ ಅಪ್ಪ ಏನ್ ಧೈರ್ಯ. ಅಹಂ ತುತೈ ಸಂಯತಿ ಚಂಡ ವಿಕ್ರಮೈ ಸಮೇತ್ಯ ರಕ್ಷೋಭಿರಸಹ್ಯ ವಿಕ್ರಮೈ ನಿಹತ್ಯ ತದ್ರಾವಣ ಚೋದಿತಂ ಬಲಂ ಸುಖಂ ಗಮಿಷ್ಯಾಮಿ ಕಪೀಶ್ವರಾಲಯಂ. ನಾನು ಈ ಪ್ರಚಂಡವಾದ ರಾಕ್ಷಸರೊಡನೆ ಹೋರಾಡಿ ಯುದ್ಧ ಮಾಡಿ ನನ್ನ ಪರಾಕ್ರಮವನ್ನು ಮೆರೆದು ಹೋದೆ ತೋರ್ಸ್ ಹೋಗ್ತೀನಿ, ಅವರೆಲ್ಲರನ್ನು ಸಂಹಾರ ಮಾಡ್ತೀನಿ, ಆಮೇಲೆ ಸುಗ್ರೀವನಿಗೆ ಸುಲಭವಾಗಿ ಹೋಗ್ತೀನಿ ಎಂಬ ಹಾಕೋದೆ. ನಂಗೆ ಅದೇ ಆಶ್ಚರ್ಯ, ಇಷ್ಟೆಲ್ಲ ಅವ್ರು ಭಾರಿ ಧ್ವಂಸ ಮಾಡಿ ಅನಾಹುತ ಮಾಡಿ ಹೋದ್ರೆ ಸಿಟ್ಟು ಬಂದು ಸೀತೆ ಕೈ ಮಾಡಿಬಿಟ್ರೆ ನನ್ ಭಯ, ಉಳಿದೆ ತಾನೇ ಮಾಡಿದ್ದು ಹಾಗೆ ಅಂತ ಬೇರೆ ಹಾಕೊಂಡು ಹೋಗಿ ಹೇಳ್ತಾನಲ್ಲ ಅವನು ಏನಂತ, ನಾನು ರಾಮನ ಸೂತ ಬೇರೆ ಕದ್ದಿದ್ಯಾ ಬೇರೆ, ಅಷ್ಟೆಲ್ಲ ಹೇಳ್ಬಿಟ್ಟು ಹೋದ್ಮೇಲೆ ಲಂಕಾಪಟ್ಟಣ ಬೇರೆ ಸುಟ್ಟು ಹೋಗ್ತಾನಲ್ಲ, ಲಂಕಾಪಟ್ಟಣ ಸುಟ್ಟು ಹೋದ್ರೆ ಎಷ್ಟು ಸಿಟ್ಟು ಬರುತ್ತೆ, ಎಂಥ ಲಂಕಾಪಟ್ಟಣ ಚಿನ್ನದ ಲಂಕಾಪಟ್ಟಣ, ಚಿನ್ನದ ಲಂಕಾಪಟ್ಟಣ ಸುಟ್ಟು ತನ್ನ ಮಗ ಅಕ್ಷಯ ಕುಮಾರನ ಸಹ ಕಳ್ಕೊಂಡು ಎಷ್ಟೆಲ್ಲ ರಾಕ್ಷಸಂಹಾರ ಆಗಿ ಅಶೋಕವನ ಧ್ವಂಸ ಮಾಡಿ ಹೋದ್ಮೇಲೆ ಅವನು ಹೋದ್ಮೇಲೆ ಸೀತೆಯನ್ನು ಹಂಗೆ ಅವನು ಇದು ಮಾಡ್ದ ಅಂತಂದ್ರೆ ಅದೇನು ಸೀತೆಯ ಪುಣ್ಯವು, ಅವನಿಗೆ ಬುದ್ಧಿ ಬರಲಿಲ್ವೋ, ಅದು ಪ್ರೀಪ್ಲೇ ಡ್ರಾಮನ ಇದು, ಸುಮ್ಮನೆ ಆಟ ಆಡೋಣ ಅಂತ ಹೇಳಿ ಮಾಡ್ಕೊಂಡು ರಾಮಾಯಣ ಕಥೆ ಏನಪ್ಪ ಗೊತ್ತಲ್ಲ. ತೋ ಮರುತವತ್ ಕ್ರುದ್ಧೋ ಮಾರುತಿರ್ ಭೀಮ ವಿಕ್ರಮ ಊರು ವೇಗೇನ ಮಹತಾ ದ್ರುಮಾನ್ ಕ್ಷೇಪ್ತು ಮಥಾರಭತ. ಊರು ವೇಗೇನ ಸೆ ಆಮೇಲೆ ಮರುತವತ್ ಅಲ್ಲ ಮಾರುತವತ್ತು, ತೋ ಮಾರುತವತ್ತು ಕ್ರುದ್ಧ ಮರುತವತ್ ಹೋದೆ ಆಮೇಲೆ ದುರ್ಗಾಳಿ ಬಂದ್ರೆ ಎಲ್ಲ ಮನೆಗಳನ್ನ ಮರಗಳನ್ನ ಹಾರಿಸ್ಕೊಂಡು ಹೋಗುತ್ತೋ. ಸಿಡ್ಡ ಸಿಟ್ಟಾದವನಾಗಿ ಭೀಮ ಪರಾಕ್ರಮನಾದ ಆತ ಬಹಳ ವಿಶೇಷವಾದ ಹೆಚ್ಚಿನ ವೇಗದಿಂದ ಮರಗಳನ್ನ ಹತ್ತಿ ಕ್ಷೇಪ್ತು ಮಾತಾರ ಲಟ ಲಟ ಅಲ್ಲಿ ಮರದ ಪುರದಷ್ಟು ಭಾರ ಆದ ಯಾಕೊಮ್ಮೆ ತಡೆಯುತ್ತೆ, ಯಾವ ಮರ ತಡೆಯುತ್ತೆ, 30 ಜನ ಬೆಳೆದು 20 ಜನ ಯಾವ ಮರ ತಡೆಯುತ್ತಾ, ಚಡಜಡ ಚಡಜಡ ಲಡಲಡ ಲಡಲಡ ಮುಂದೆ ಏನಿದು ಹಿಂಗಾಗ್ತಾ ಇದೆ ಅಂತ ನಡ್ಕೋಬೇಕು ಹಂಗಾಗ್ತಾ ಇದೆ.
ಹನುಮಾನ್ ವೀರೋ ಭಂಜ ಪ್ರಮದಾವನಂ ಮತ್ತದ್ವಿಜ ಸಮಾಘುಷ್ಟಂ ನಾನಾದ್ರುಮಲತಾಯುತಂ. ವೀರನಾದ ಹನುಮಂತ ಪ್ರಮದಾವನವನ್ನ ಮುರಿದು ಹಾಕಿದ. ಯಾವ್ರಿ ಭಕ್ತ ಅನ್ನು ಮದುವೇರಿದ, ದ್ವಿಜ ಅಂದ್ರೆ ಇದು ದುಂಬಿ, ಸಮಾಘುಷ್ಟ ದುಂಬಿಗಳಿಂದ ಘಿಂಕಾದ ಕೂಡಿಕೊಂಡಿದ್ದಾಗಿರ್ತಕ್ಕಂತಹ ನಾನಾ ಪ್ರಕಾರದ ಮರ ಬಳ್ಳಿಗಳಿಂದ ಕೂಡಿದ್ದಾದ ಪ್ರಮದಾವನವನ್ನ ಹಾಳು ಮಾಡದ. ನೆಕ್ಸ್ಟ್ ಉದ್ಯಾನವನ ಭಿನ್ನ ಭಿನ್ನವಾದ ಗಿಡಮರಗಳನ್ನು ತುಂಬೋಗಿತ್ತಲ್ಲ, ಆ ಕಲಕಿದ ಕಲಕಿ ಹೋದ ಜಲಾಶಯಗಳಿಂದಲೂ, ಪುಡಿ ಪುಡಿಯಾದ ಕ್ರೀಡಾವನಗಳಿಂದಲೂ ಎಲ್ಲ ಹಾಳಾಗುತ್ತೆ. ಅಲ್ಲ ಸರೋವರ ಗಿರೋವನ್ನೆಲ್ಲ ಎಲ್ಲ ತುಂಬಿಸ್ಬಿಟ್ಟು ಎಲ್ಲ ಕೊಳಕ್ ಮಾಡಿ ನೀರನ್ನೆಲ್ಲ ಮಣ್ಣಿಂದ ಪುಡಿ ಮಾಡಿ ಆ ಕ್ರೀಡಾವನವನ್ನೆಲ್ಲ ಹಾಳು ಮಾಡಿ ಆ ಪರ್ವತವನ್ನು ಪುಡಿ ಪುಡಿ ಮಾಡಿಬಿಟ್ಟಿದ್ದಾರೆ. ಗಾಬರಿಗೊಂಡಂತ ಪಕ್ಷಿಗಳು ಏನ್ ಮಾಡಿದ್ವು? ನಾನಾ ಶಕುಂತ ವಿರುತೈರ್ ಕ್ಲಾಂತದ್ರುಮಲತಾಯುತಂ. ಅಲ್ಲಿ ಆ ಕ್ರೀಡಾವನವನ್ನ ಯಾವಾಗ ಹಾಳಾಗೋಯ್ತೋ, ಗಾಬರಿಗೊಂಡಂತ ಪಕ್ಷಿಗಳ ಕೂಗಿನಿಂದಲೂ, ಒಡೆದು ಹೋದ ಕೆರೆಗಳಿಂದಲೂ, ಕಾಂತಿ ಗೊಂದಿದ ಚಳಿಮರಗಳಿಂದಲೂ, ಬಾಳಿದ ಬಳ್ಳಿಗಳಿಂದ ಕೂಡ ಪೂರ್ತಿ ಎಲ್ಲ ಬಳ್ಳಿ ಕಿತ್ಬಿಟ್ಟ, ಇದ್ಗಳು ಎಲ್ಲ ಬಿಸಿಲು ಹೋಗ್ತೋ, ಎಲ್ಲ ಬಾಡ್ಬಿಡ್ತು, ಎಲ್ಲ ಇಡೀ ವನವೇ ಕಲೆಗೊಂದು ಹೋಗ್ಬಿಡ್ತು. ಇದು ಕಾಂತಿ ಏನದು ಧ್ವಂಸ ಮಾಡಿದ ಆ ಪ್ರಮದಾವನ ಬೆಂಕಿಯಿಂದ ಸುಟ್ಟೋದ ಉದ್ಯಾನವದಂತೆ ಹಾಳಾ ಹೋಗ್ಬಿಡ್ತು. ಪೂರ್ತಿ ಅನಾಥರಾದ ಹೆಂಗಸರಂತೆಯೇ ಅದು ಆ ರೀತಿ ವ್ಯಾಕುಲಾವರಣ ವಿಹ್ವಲ ಇವರ ತಾಳತಃ ಆ ಕಾಂತಿ ಇದು ಆ ಆಶ್ರಯ ವೃಕ್ಷಗಳು ಮುರಿದು ಬಿದ್ದರಿಂದ ಬಳ್ಳಿಗಳೆಲ್ಲ ಅನಾಥರಾದವರಂತ ಅದು ಅಂತ ಇದ್ದಾರೆ. ಮಹಾಮನವಾಗಿದ್ದಂತಹ ಆ ಪ್ರಮದಾವನ ಲತಾ ಮಂಟಪಗಳ ಮುರಿದೋಯ್ತು, ಚಿತ್ರಶಾಲೆಗಳ ನಾಶವಾದವು, ದೊಡ್ಡ ದೊಡ್ಡ ಹಾವುಗಳು ಕಾಡುಗಳು ಅದು ಓಡೋದು ಮಾಡಿದಂತೆ, ಹಾವುಗಳ ಪದ್ಧತಿ ಹೊಕ್ಕಿಂಡಿದ್ದೆ ಅದೆಲ್ಲ ಓಡೋದು, ಕಲ್ಲಿನ ಮಂಟಪಗಳು ಮನೆ ನಾನಾ ಬಗ್ಗೆ ಮನೆ ಯಾರನ್ನ ನೆರಸವಾಗ್ಬಿಡ್ತು. ಆ ಅಲ್ಲಿ ಅಶೋಕವನವೇ ಹಾಳು ಬಿದ್ದಂತೆ, ಪದಷ್ಟ ರೂಪಂ ತದಭೂನ್ ಮಹದ್ವನಂ. ಆ ಅಶೋಕವನವೇ ನಷ್ಟಪ್ರಾಯವಾಗಿ ಬೋಳಾಗ್ಬಿಡ್ತು. ಅಷ್ಟು ಮರಗಳನ್ನ ತುಂಬೋದಿದ್ದಂತಹ ಎಕರೆಗಟ್ಟಲೆ ಇದ್ದಂತಹ ಅಶೋಕವನ ಬೋಳಾಗಿ ಬಯಲಾಗ್ಬಿಡ್ತು, ಹಂಸ ಮಾಡ್ಬಿಟ್ಟ. ಅದು ಸೀತೆ ಏನ್ ಮಾಡಿದ್ರು ಅದಷ್ಟು ರಾವಣ ಅಂತಃಪುರದಂತಹ ಪ್ರಮದೇರಿಗೆ ಅಲ್ಲಿ ಮದವೇರಿಗೆ ಕುಡಿದು ವಿಹಾರ ಮಾಡುವಂತಹ ಅವರಿಗೆ ಆ ವಿಹಾರ ಭೂಮಿಯಾಗಿದ್ದಂತಹ ಉದ್ಯಾನವನ ಆ ಕಪಿಯ ಬಲದಿಂದ ಅಶೋಕ ಲತೆಗಳೆಲ್ಲ ಭಿನ್ನ ಭಿನ್ನವಾಗಿ ಹೋಗಿ ಶೋಕಲತೆಗಳು ತುಂಬ ಶೋಕಲತೆ ಆಯ್ತು. ಅಶೋಕವಲತ ಶೋಕಲತೆಯಾಗಿ ಭಾರಿ ಕಂಗ ಕಾಳ ಕಳೆ ಗುಂದಿ ನೋಡಕ್ಕೆ ಆಗಲ್ಲ. ಅಶೋಕ ದೊಡ್ಡ ಒಳ್ಳೆ ಚೆನ್ನಾಗಿ ಬೆಳೆದಂತ ಎಕರೆ ಬೆಳೆದ ಮುರಿದಾಗ್ಬಿಟ್ರೆ ಹೆಂಗಾಗತ್ತೆ ಅಯ್ಯಪ್ಪ, ಒಂದ್ ಮರ ಹೋದ್ರೆ ಬೈಲಿಂಗ ಆದಂಗತ್ತೆ, ಅಷ್ಟೊಂದು ಮುರಿದಾಗ್ಬಿಟ್ರೆ ಬಿಡ್ಸಿಟ್ ಬರುತ್ತೆ ಅವನಿಗೆ. ತಪಸ್ಸೆ ಮಹಾಕಪಿ ಮಹತ್ಯಧಿಕಂ ಮನಸೋ ಮಹಾತ್ಮನಃ ಯುತ್ಸುರೇಕೋ ಬಹುಭಿರ್ ಮಹಾಬಲೇ ಶ್ರಿಯಾ ಜ್ವಲನ್ ಜ್ವಲನ್ಸ್ತೋ ರಣಮಾಸ್ಥಿತ ಕವಿ. ಈ ರೀತಿಯಾಗಿ ಆ ಹನುಮಂತ ರಾವಣನ ಮನಸ್ಸಿಗೆ ಬಹಳ ನೋವಾಗುವಂತೆಯೇ ಈ ರೀತಿ ಕೆಲಸ ಮಾಡಿ ಎಲ್ಲವನ್ನು ಮುರಿದು ಹಾಕ್ಬಿಟ್ಟು ತಾನೊಬ್ಬನೇ ಬಲಾಢ್ಯನಾದ ರಾಕ್ಷಸರನ್ನು ಹೊರಾಡ್ಬೇಕು ಅಂತ ನಿರ್ಣಯ ಮಾಡ್ದ. ಬರ್ಲಿ ಯಾರು ಬರ ಈ ಕೊಂಬೆಗಳಿಂದ ಈ ರಂಬೆ ಬಿಡ್ದಾಗ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ತಗೊಂಡಿದೆ. ದೊಡ್ಡ ದೊಡ್ಡ ಬಿಡಿಸಿ ಒಂದು ಆರು ಹತ್ತು ಮಾರು ಉದ್ದ ದಪ್ಪ ಯಾಕಂದ್ರೆ ಅಪ್ಪರವತ ಹೊಡೆದಿದ್ದೆ ಹೇಳಿ ಉದ್ಯಾನವನದ ಹೊರಭಾಗಿ ಬಂದು ನಿಂತು ತೇಜಸ್ವಿಯಿಂದ ಅಜ್ವಲ್ಯಮಾನ ಉಳಿತ ಕಾದು ನಿಂತ ಯಾರು ಬರ್ತಾರೆ ಬರ್ರ ತಾಕತ್ತಿದ್ದವರು
इत्यार्षे श्रीमद् रामायणे वाल्मीकीये आदिकाव्ये चतुर्विंशतिसहस्रिकायां संहितायां सुन्दरकाण्डे प्रमदावदभञ्जनं नाम एकचत्वारिंशत् सर्गः किं करनिषूदनं नाम ततः पक्षिनादेन वृक्षभङ्गस्वनेन च ಭೂವಸ್ತ್ರಾಸಸಂಭ್ರಾಂತಾ ಸರ್ವೇ ಲಂಕಾ ನಿವಾಸಿನಃ ಅಶೋಕ ವಂದಿದಂತ ಎಲ್ಲಾ ಮರಗಳು ಬಿದ್ದಿದ್ರಿಂದ ಅದೇ ಪಕ್ಷಿ ಕೀ 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 ಕುಸ್ಕೊಂಡಿದೆ ಎಷ್ಟೋ ಪಕ್ಷಿ ಒಬ್ಬ ಮರಿ ಹಾಕಿದ್ವು ಮೊಟ್ಟೆ ಹಾಕಿದ್ವು ಇದು ಹಾಕಿದ್ವು ಎಲ್ಲ ಬಿದ್ದವು ಪಕ್ಷಿಗಳು ಎಷ್ಟು ಸಂಭ ಆಗುತ್ತೆ ಇಚ್ಕೊಂಡು ಅಳ್ತಾ ಇದೆ ಕೂಗಾಟವನ್ನು ಆ ಮರ ಬಿದ್ದ ಶಬ್ದ ಏನು ಒಂದೊಂದು ದೊಡ್ಡ ದೊಡ್ಡ ಮರ ಬಿದ್ದು ಶಬ್ದ ಆಗುತ್ತೆ ನಟರಾಟ ಕೊಂಡು ನೋಡಿದ್ರೆ ಆ ಶಬ್ದ ಕೇಳಿ ಲಂಕಾನಿವಾಸಿ ದಿಗ್ಭ ಏನಿದ್ರು ದಿಕ್ಕಿದ್ದಿಗೆ ಭೂಕಂಪ ಆಯ್ತಾ ಏನಾಯ್ತು ದಿಗ್ಭ್ರಮೆ ಆಗಿ ಅಲ್ಲೆಲ್ಲ ಪಕ್ಷಿಗಳನ್ನು ವಿಮಾಗಿಸು ವಿದ್ಯುತಾಶ್ಚ ಭಯತ್ರಸ್ತಾಶ್ಚಯತ್ರಸ್ತಾಪಕ್ಷಿಣ ರಕ್ಷಸಾಂಚಿ ನಿಮಿತ್ತಾನಿ ಕ್ರೂರಾಣಿ ಪ್ರತಿಪೇದಿರೆ ಭಯದಿಂದ ಹೆದರುಕೊಂಡಂತಹ ಮರದಲ್ಲಿದ್ದಂತಹ ಪಕ್ಷಿಗಳ ದಿಕ್ಕಾಪಾಲ ಓಡಿಸ್ತಾ ಇದ್ದಾವೆ ಕಿಚ್ಕೊಂಡು ಕಿಚ್ಕೊಂಡು ಓಡಾಡ್ತಾ ಇದೆ ರಾಕ್ಷಸರು ಕೂಡ ವಿಪರೀತವಾದ ನಿಮಿತ್ತಗಳು ಅಪಶಕುನಗಳು ಆಗ್ತಾ ಇದೆ ಕ್ರೂರವಾದಂತಹ ಅಪಶಕುನಗಳು ಏನು ಕೆಟ್ಟ ಕಾಣ್ತಾ ಇದೆ ಕಾಂತಿನ ದಿಕ್ಕುಗಳಲ್ಲಿ ಧೂಳು ತುಂಬೋದಂಗೆ ಕಾಣ್ತಾ ಇದೆ ಏನೋ ಉಂಕಾಪಾತ ಆದಂಗೆ ಕಾಣ್ತಾ ಇದೆ ತಥೋ ಗತಾಜಾನ್ ನಿದ್ರಾಯಾಂ ರಾಕ್ಷಸ್ಯೋ ವಿಕೃತಾನನಾಹ ತದ್ವನಂದ ದುರ್ಭಗ್ನಂ ತಂತುವೀರಂ ಮಹಾಕವೀರಂ ಮಹಾಕಪಿಂ ಎಲ್ಲರೂ ಕೂಡ ಇಲ್ಲಿ ರಾಕ್ಷಸ ಬಂದು ಕೇಳಿದ್ರು ಅಂತ ನಮಗೆ ಮುಂದ್ ಬರ್ತಾ ಆಮೇಲೆ ಎಲ್ಲ ನಿದ್ರೆ ಹೋಗಿದ್ದಂತೆ ಯಾರೋ ಈ ರಾಕ್ಷಸಿಯರು ಅವರು ಆ ಶಬ್ದದಿಂದ ಎಚ್ಚೆತ್ತವರಾಗಿ ವಿಕಾರಗೊಂಡಂತಹ ಮುಖವುಳ್ಳವರಾಗಿರುವ ಅವರೆಲ್ಲರೂ ಆ ಭಗ್ನವಾದ ಮುರಿದೋದಂತಹ ಕಾಲದ ನೋಡಿ ಆ ವೀರ ಮಹಾಕವಿ ನಿಂತ್ಕೊಂಡಿದ್ದನ್ನು ನೋಡಿ ಏನು ಸಮಾಚಾರ ಏನ್ ಸಂದರ್ಭ ಏನ್ ಹೀಗಾಗಿತ್ತಲ್ಲ ಅಂತ ಹೇಳಿ ಭಾರಿ ಆಶ್ಚರ್ಯವನ್ನು ನೋಡ್ತಾ ಇದ್ದಾರೆ ಸತಾ ದೃಷ್ಟ ಮಹಾಬಾಹುರು ಸಕಾರ ಸುಮಹದ್ರೂಪಂ ರಾಕ್ಷಸಿ ನಾಂ ಭಯಾವಹಂ ಆಮೇಲೆ ಆ ಸಾಮಾನು ಅವರೆಲ್ಲರೂ ನೋಡಿ ಮಹಾಬಾಹುವಾದಂತಹ ಮಹಾಬಲನಾದ ಮಹಾಬಾಹುವಾದ ಆಂಜನೇಯ ಸ್ವಾಮಿ ಮಹಾಪಕ್ರಮಿಯಾಗಿ ಒಳ್ಳೆ ಒಳ್ಳೆ ರೂಪವನ್ನು ಮಾಡಿಕೊಂಡು ನಿಂತ್ಕೊಂಡಿದ್ದಾನೆ ರಾಕ್ಷಸಿ ನೋಡ್ತಾ ಇದ್ದಾರೆ ದೈತ್ಯಾಕಾರ ನಿಂತ್ಕೊಂಡಿದ್ದಾನೆ ಭಯ ಭಯದಗೊಂಡವರಾಗಿ ಮಹಾಬಲಂ ರಾಕ್ಷಸ್ಯೋ ವಾನರಂ ದೃಷ್ಟ್ವಾ ನಿಂತ್ಕೊಂಡಿದ್ದಾನೆ ಉಚಿಕಾಯ ಉಚಿತ್ಯ ಕಾಯಂ ವರ್ತದೆ ಯಶಿಕಾಯ ಸಾಮಾನ್ಯ 6 ಅಡಿ 8 ಅಡಿ 10 ಅಡಿ ಇರ್ತಾರೆ 100 ಅಡಿ ಅಥವಾ ಏನ ಅಷ್ಟು ಇದ್ದಂತಹ ಮಹಾಬಲಿಷ್ಠರಾದಂತಹ ಆಂಜನೇಯ ಸ್ವಾಮಿ ನೋಡಿ ಆನನ್ನು ಕಂಡು ಆ ಜನಕಾತ್ಮಜ ನನ್ನ ಸೀತೆ ಅಂತ ರಾಕ್ಷಸಿಗೆ ಯಾರವನು ನಿಮ್ ಕಡೆ ಮಾತಾಡ್ತಿದ್ನಲ್ಲ ನಿನ್ನ ಯಾರು ಏನಿದು ಅಂತ ಹೇಳಿ ಕೇಳ್ತಾ ಇದ್ದಾನೆ ಕೋಯಂ ಕೋಯಂ ಕಸ್ಯ ಕುತೋ ವಾ ಜಿಂಕಿನ್ ನಿಮಿತ್ತ ಮಿಹಾಗತಃ ಕಥಂ ತ್ವಜಾ ಸಹಾಜೇನ ಸಂವಾದ ಕೃತ ಇತ್ಯುತ ಯಾರತ್ಮ ಅವನು ಯಾತಕ್ಕೆ ಬಂದಿದ್ದಾನೆ ಎಲ್ಲಿಂದ ಬಂದಿದ್ದಾನೆ ಏನ್ ಬಂದ ನಿಮಿತ್ತ ಏನು ಏನಿದು ನಿಂಗೂ ಅವನಿಗೆ ಮಾತಾಡ್ತಾ ಇದ್ದಂಗೆ ಆಗಂಗೆ ಅವ್ರು ನಿದ್ದೆ ಮಾಡ್ತಿರ್ಲಿಲ್ಲ ಏನೋ ಮಾತಾಡ್ತಾ ಇದ್ರೆ ಕೇಳಿಸ್ತಾ ಇತ್ತು ಈ ಸಂವಾದ ಯಾವ ವಿಷಯ ಸಂವಾದ ಮಾಡಿದ್ರಿ ಏನ್ ಚರ್ಚೆ ಮಾಡಿದ್ರಿ ಏನ್ ವಿಷಯ ಇದು ಎಂತ ಒಂದು ಅರ್ಥ ಆಗಿಲ್ಲ ಅವ್ರು ನಿದ್ದೆ ಮಾಡ್ತಾ ಇದಾರೆ ಒಳ್ಳೆ ಬೋರ್ ನಿದ್ರೆ ಇವರು ಈ ಸೀತೆಯು ಆಂಜನ ಮಾತಾಡ್ತಾ ಇರುವಾಗ ಇವ್ರು ಏನೇನೋ ಅರ್ಧಂಬರ್ಧ ಕೇಳಿಸ್ತಾ ಇದೆ ಅವ್ರು ಮಾತಾಡ್ತಿದ್ದಾರೆ ಅಂದ್ಕೊಂಡು ಉದಾಹರಣೆ ಮಾಡ್ಕೊಂಡಿದ್ದಾರೆ ಯಾರು ಬರ್ತಾರೆ ಅಂತ ಈಗ ಯೂನಿಕ್ರಾ ಮಾತಾಡ್ಸ್ಕೊಳ್ಳೋದು ಕೇಳೋಣ ಇವ್ರ ಸೀತೆ ಹತ್ರ ಏನು ಇದು ಸಮಾಚಾರ ಅವನು ಯಾರವನು ಎಲ್ಲಿಂದ ಬಂದವನು ಯಾತಕ್ ಬಂದವನು ನಿನಗೂ ಅವ್ರಿಗೆ ಏನ್ ಸಂಬಂಧ ಪರಿಚಯ ಏನ್ ಮಾತಾಡ್ಸಿದ್ದು ಅಂತ ಕೇಳ್ತಾ ಇದ್ದಾರೆ ಆಚಕ್ಷ್ವನೋ ಹೇಳಮ್ಮ ವಿಶಾಲಾಕ್ಷಿ ಒಳ್ಳೆ ಸುಂದರವಾದ ಕಂಡುಳ್ಳಂತಹ ಸೀತಾದೇವಿಯೇ ಏನು ಹೆದರ್ಕೋಬೇಡ ಯಾವ ನಾವು ಏನು ಮಾಡಲ್ಲ ಯಾವ ವಿಷಯ ಸಂವಾದ ಮಾಡಿದ್ರಿ ಏನಕ್ಕೆ ನೀವು ಅದು ಮಾಡಿ ಒಳ್ಳೆ ಅಪ್ಪಾದ ಕಂಡುಳ್ಳಂತಹ ಸೀತಾದೇವಿಯೇ ಏನ್ ಮಾಡ್ದೆ ಅವನು ಏನ್ ಮಾತಾಡ್ತೀರಿ ಏನ್ ವಿಷಯ ಇದೀವಿ ಚರ್ಚೆ ಮಾಡಿದ್ಯೇನು ಮಾತಾಡಿದ್ಯೇನು ಅವನು ಯಾರು ನಿಂಗೆ ಏನು ಗೊತ್ತಾ ಅಂತ ಕೇಳ್ತಾ ಇದ್ದಾರೆ ಅಥಾಬ್ರವೀತ್ ತದಾ ಸಾಧ್ವಿ ಸೀತಾ ಸರ್ವಾಂಗ ಸುಂದರಿ ರಕ್ಷಸಾಂ ಕಾಮರೂಪಾಣಾಂ ವಿಜ್ಞಾನೇ ಮಮ ಕಾಗತಿ ಅವ್ ಸೀತೆ ಹೇಳ್ತಾಳೆ ಮಹಾ ಪ್ರತಿವ್ರತ ಶಿರೋಮಣಿಯಾದ ಸೀತೆ ಸರ್ವಾಂಗ ಸುಂದರಿ ಆಗಿರ್ತಕ್ಕವಳು ಯೋ ನಂಗೇನ್ ಗೊತ್ತಮ್ಮ ಈ ಲಂಕಾ ಪಟ್ಟದ ರಾಕ್ಷಸರು ಎಲ್ಲಾ ಕಾಮರೂಪಿಗಳು ಯಾರ್ಯಾರು ಯಾವ ರೂಪದಿಂದ ಬರ್ತಾರೋ ಏನು ಎಂತ ಗೊತ್ತಾಗುತ್ತೆ ನಮ್ಗೆ ಯಾವ ಅದ್ರ ಬಗ್ಗೆ ನಂಗೆ ಏನ್ ತಿಳುವಳಿಕೆ ಇಲ್ಲಮ್ಮ ಅವ್ನು ಯಾವನಪ್ಪ ಬಂದ ಏನೋ ಮಾತಾಡ್ದ ನಂಗೆ ಹೋಗಿ ಕಳಿಸ್ಬಿಟ್ಟೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಓಡಿಸ್ಬಿಟ್ಟೆ ನಾನು ಅದು ನನ್ಗೆ ಅವ್ನು ಯಾರು ಪರಿಚಯ ಗೊತ್ತಿಲ್ಲ ಈ ರಾಕ್ಷಸರ ಬಗ್ಗೆ ಯಾರ್ಯಾರು ಏನೇನು ರೂಪ ಹಾಕಿರ್ತಾರೆ ನಂಗೆ ಎಂತ ಗೊತ್ತು ಅಂತ
ಈ ರೀತಿಯಾಗಿ ಸೀತೆ ತಪ್ಪಿಸ್ಕೊಂಡ್ಬಿಟ್ರು. ಇಲ್ಲ ಟಿಪ್ಪಿ ಕೊಟ್ಟಿದ್ದಾರೆ, ಪ್ರಾಣಾಪಾಯ ಕಾಲದಲ್ಲಿ ಸುಳ್ಳು ಹೇಳುವುದರಿಂದ ದೋಷವಿಲ್ಲ ಎಂದು ಶಾಸ್ತ್ರವಿದೆ, ಹಾಗಾಗಿ ಸೀತಾದೇವಿ ಸುಳ್ಳು ಹೇಳಿದರು ಅಂತ. ಅಲ್ಲ ಇಲ್ಲಿ ಇಲ್ಲಿ ಸುಳ್ಳು ಹೇಳಿದ್ರೆ ಆಮೇಲೆ ಗೊತ್ತಾಗುತ್ತಲ್ಲ, ಎಲ್ಲ ಅಂಕಾಪಣ ಆಗಂದ್ಮೇಲೆ ಅವಾಗ ಏನ್ ಮಾಡಲ್ಲ ಅಪ್ಪ ಎಲ್ಲ ಅವನೇ ಹೇಳ್ಕೊಳ್ತಾನೆ ನಾಮ ಕಡೆ ಅಂತ ಎಲ್ಲ ಸುಳ್ಳು ಹೇಳಿ ಅಂತ ಬಂದು ಗದ ಗಾರ್ಡ್ ಮಾಡ್ಬೇಕಾಯ್ತು. ಅವರು ಯೂಯಮೇವ ಯೂಯಮೇವ ಬಿಜಾನೀತ ಯೂಯಿಂ ಯದ್ವಾ ಕರಿಷ್ಯದಿ ಅಹಿರೇವ ಯಹೇ ಪಾದಾನ್ ಬಿಜಾನಾದಿ ಸಂಶಯ ಭಜಂಗೇವ ಜಾನೀತ ಭಜಂಗೇವ ಯಹೇ. ನಿಮ್ಗೆ ಗೊತ್ತಕೊಂಡ್ರಮ್ಮ, ಯಾಕೆಂದ್ರೆ ನೀವು ರಾಕ್ಷಸಿಯರು, ನೀವು ಇಲ್ಲಿ ಏನೇನು ಯಾವ್ಯಾವ ಕಾಮರೂಪ ವಿಕಾರ ರೂಪ ವಿಶೇಷ ರೂಪ ಮಾಯಾ ರೂಪ ತಳ್ತಾ ಇದ್ರೆ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಾಗಬೇಕು ಯಾರೋನೋ ಎಲ್ಲಿಂದ ಬಂದಿದ್ದೋ ಏನ್ ಮಾಡ್ತಾರೋ ಅಂತ. ಯಾಕಂದ್ರೆ ಹಾವಿನ ಹೆಜ್ಜೆ ಹಾವಿ ಗೊತ್ತಾಗತ್ತಮ್ಮ ನಮ್ಗೆ ಗೊತ್ತಾಗತ್ತ ಅಂತ ಇದ್ದಾಳೆ ಸೀತೆ. ಅಹಿರೇವ ಬಿಜಾನಾದಿ ಬಹಿಪಾದ ಅಂತಂದ್ರೆ ಹೀಗೆ ಹಾವಿಗೆ ಹಾವಿನ ಹೆಜ್ಜೆ ಗೊತ್ತಾಗತ್ತೆ ಹೊರತು ನಮಗೆ ಗೊತ್ತಾಗಲ್ಲಮ್ಮ, ನೀನೇ ತಿಳ್ಕೊಮ್ಮ ಅದು ಯಾರೋ ನನಗೆ ಗೊತ್ತಿಲ್ಲ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂದ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ರು ಸೀತೆ. ಯಾರು ಗೊತ್ತೇ ಇಲ್ಲ ಅಂತ ಬುಡಾನೇ ಹಾಸ್ಬಿಟ್ರು. ಅಷ್ಟೊಂದು ಮಾತಾಡಿ ಹೋಗ್ಬೇಡ ಹೋಗ್ಬೇಡ ಇಲ್ಲೇ ನಿಂತ್ಕೊಪ್ಪ ಮಾರಾಯ ಅಂತ ಅಂತ ಅಂತಹ ಭಯ ಆಗ್ಬಿಡ್ತು. ಇವಾಗ ಹೇಳ್ಬಿಟ್ಟು ಏನ್ ಮಾಡ್ತಾವ್ರು ಅಂತ ಅಂದ್ರೆ ನಂಗೆ ಗೊತ್ತೇ ಇಲ್ಲ ಬುಡಾನೇ ಹಾಸ್ಬಿಟ್ರು ಏನೋ ಮಾಡ್ಕೊಳ್ತು. ಅಹಮಪ್ಯಸ್ಯ ಭೀತಾಸ್ಮಿ ನೈವ ಜಾನಾಮಿ ರಾಕ್ಷಸಮೇ ವೈನಂ ಕಾಮರೂಪಿಣ. ನಂಗೂ ಭಯ ಆಗ್ತಾವೆ, ದವಾ 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 ಮರಣ ಮುಗಿತಾ ಇದೆ, ಲಟ ಲಟ ಮುಗಿಬಿಡ್ತಾ ಇದೆ, ಈ ಯಾವ್ದಪ್ಪ ಏನು ನಂಗೆ ಮುಂದೆ ಗೊತ್ತಾಗಿಲ್ಲ, ಇದು ರಾಕ್ಷಸ ಕಾಮರೂಪಿಯಾಗಿ ಯಾವನಪ್ಪ ಬಂದಿದ್ದಾನೋ ಯಾನ್ ಮುರಿತಾ ಇದ್ದಾನೋ ಯಾಕೆ ಮುರಿತಾ ಇದ್ದಾನೋ ಇವ್ ನಂಗು ಭಯ ಆಗ್ತಾ ಇದೆ ನಂಗೇನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಸೀತೆ ಏನು ಗೊತ್ತಿಲ್ವೋನು ಹಾಗೆ ಹಂಗೆ ಮರೆ ವಾಸಿ ಬಿಟ್ರು ಎಲ್ಲಾ ವಿಚಾರ. ರಾಕ್ಷಸ್ಯೋ ವಿದ್ರುತ ಕಾಶ್ಚಿತ್ ಕಾಶ್ಚಿತ್ ರಾವಣಾಜಿ ನಿವೇದಿಸುಗೂ ಗೊತ್ತಿಲ್ವಾ ಯಾರೋ ಬಂದಿದ್ದಾರೆ ಅಂದ್ರೆ ಯಾವುದೋ ಲೋಕದಿಂದ ಯಾವನೋ ರಾಕ್ಷಸ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಹೆದುಕೊಂಡವರಾಗಿ ಆ ಸೀತೆ ಹತ್ತ ಇದ್ದಂತಹ ರಾಕ್ಷಸರು ಕೆಲವು ರಾಕ್ಷಸರು ಓಡೋದು, ಕೆಲವರು ಅಲ್ಲೇ ಇದ್ದು ಯಾಕಂದ್ರೆ ರಾವಣ ಯಾಕೆಲ್ಲ ಬಂದ್ಬಿಟ್ಟಿದ್ದೀನಿ ಬೈತಾನೆ ಅಂತ ಹೇಳ್ಬಿಟ್ಟು ಕೆಲವರು ಅಲ್ಲೇ ಇದ್ದು ಹತ್ತು ಹದಿನೈದು ಜನ ಇದರಲ್ಲಿ ಒಂದು ಐದಾರು ಜನ ಅಲ್ಲಿ ಇದ್ದು ಉಳ್ಳ ಎಂಟು ಹತ್ತು ಜನ ಓಡೋಗಿದ್ದಾರೆ ಅಂತ ಕಾಣುತ್ತೆ. ಎಲ್ಲ ರಾವಣ ಹೇಳ್ಬೇಡ ಇಲ್ಲಿ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಓಡೋಗಿ ರಾವಣ ವಿಷಯ ಮುಟ್ಟಿಸ್ತಾ ಇದ್ದಾರೆ. ರಾವಣಸ್ಯ ಸಮೀಪೇ ತು ರಾಕ್ಷಸ್ಯೋ ವಿಕೃತಾನನಾಹ ವಿರೂಪಂ ವಾನರಂ ಭೀಮಮಾಖ್ಯಾತಮುಪಚಕ್ರಮು. ರಾವಣ ಸಮೀಪಕ್ಕೆ ಹೋಗಿ ಆ ವಿಕೃತಾನರಾದ ಭಯಂಕರವಾದಂತಹ ಮುಖವುಳ್ಳವರಾದ ರಾಕ್ಷಸಿಗಳು ವಿರೂಪನಾದಂತಹ ಒಬ್ಬ ವಾನರ ಬಂದಿದ್ದಾನೆ, ಭಯಂಕರವಾದಂತಹ ವಾನರ ಅವನು, ಅವನ ವಿಚಾರ ಹೇಳ್ತೀವಿ ಕೇಳಪ್ಪ ಅಂತ ಹೇಳಿ ಆಂಜನೇಯ ಸ್ವಾಮಿ ಬಗ್ಗೆ ಹೇಳಕ್ ಶುರು ಮಾಡ್ತಾ ಇದ್ದಾರೆ. ಅಶೋಕ ವನಿಕಾ ಮಧ್ಯೆ ರಾಜನ್ ಭೀಮ ಬಹುಕವಿ ಸೀತ ಜಾಗೃತ ಸಂವಾದ ತಿಷ್ಠತ್ಯಮಿತ ವಿಕ್ರಮ. ರಾಜ ರಾವಣೇಶ್ವರ ಭಯಂಕರವಾದಂತಹ ಶರೀರವುಳ್ಳವನಾದಂತಹ ಒಂದು ಕಪಿ ಅಶೋಕ ಮಧ್ಯದಲ್ಲಿ ಬಂದು ನಿಂತಿದೆ, ಸೀತೆಯವರನ್ನು ಕೂಡ ಸಂವಾದವನ್ನು ಕೂಡ ಮಾಡ್ತು, ಅದು ಹಾರಿ ಪರಾಕ್ರಮಶಾಲಿ ಭಾರಿ ಧೀರ ಭಾರಿ ಶೂರ, ನಮಗದು ಭಯ ಆಗತ್ತೆ ಅಂತ ಹೋಗಕ್ಕೆ ನೋಡಕ್ಕೆ ಭಯ ಆಗತ್ತೆ, ನೀನೇನಾದ್ರೂ ಅದಕ್ಕೆ ಕೇಸ ತಗೋ ಏನಪ್ಪ ಬಂದು ಸೀತೆ ಹತ್ತಾರು ಮಾತಾಡ್ದ ಅವನು ನೋಡಿ ಸ್ಪಷ್ಟ ಕೇಳಿಸ್ಕೊಳ್ಳಿಲ್ಲ ಏನ್ ಮಾತಾಡ್ದ ಅಂತ ಗೊತ್ತಾಗ್ಲಿಲ್ಲ, ಏನೋ ಸೀತೆ ಹತ್ರ ಮಾತಾಡ್ತಾ ಇದ್ದ ನಾವು ನಿದ್ದೆ ಬಂದ್ಬಿಟ್ಟಿತ್ತು. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಏನು ಇಡೀ ಅಶೋಕವನ ಧ್ವಂಸ ಮಾಡ್ಬಿಟ್ಟಿದ್ದಾನೆ, ಹೆಂಗೆ ದೈತ್ಯಾಕಾರವಾಗಿ ನಿಂತ್ಕೊಂಡಿದ್ದಾನೆ, ಅದಕ್ಕೆ ಏನು ಆಕ್ಷನ್ ತಗೋತಿರೋ ತಗೊಳ್ಳಿ ಅಂತ ನಂಗೆ ಭಯ ಆಗತ್ತಾ ಇದೆ ಅಂತ ಹೇಳಿ ರಾಕ್ಷಸಿಯರು ರಾವಣನಿಗೆ ಹೇಳಿದ್ರು. ನಚತಂ ಜಾನಕಿ ಸೀತಾ ಹರಿಂ ಹರಿಣ ಲೋಚನ ಅಸ್ಮಾಭಿರ್ ಬಹುಧಾ ಪೃಷ್ಟ ನಿವೇದಯಿತುಮಿಚ್ಛತಿ. ಆದ್ರೆ ನಾವು ತುಂಬಾ ಕೇಳ್ತಿದ್ದ ಮಹಾರಾಜ ರಾವಣೇಶ್ವರ ಅದ ಸೀತೆ ಅಂತ ಹೋಗ್ಬಿಟ್ಟು ಯಾರಮ್ಮ ಯಾರು ಅವನು ಯಾತಕ್ಕೆ ಬಂದಿದ್ದಾನೆ ನಿನ್ನಂತ ಮಾತಾಡಿದ್ನಲ್ಲ ಏನ್ ನಿನಗೂ ಒಂದು ಸಂಬಂಧ ಎಷ್ಟೆಲ್ಲ ಕೇಳಿದ್ರು ಕೂಡ ಒಂದಕ್ಕೂ ಉತ್ತರ ಕೊಟ್ಟಿದ್ದ ಸೀತೆ ಮಾತ್ರ ಏನು ಹೇಳಿದ್ರು ಗೊತ್ತೇ ಇಲ್ಲ ನಂಗೆ ಯಾರು ಗೊತ್ತಿಲ್ಲ ನಿಮ್ ಕಡೆಯವ್ರೆ ಯಾರೋ ಇರ್ಬೇಕು ರಾಕ್ಷಸರೇ ಯಾರೋ ಇರ್ಬೇಕು ಮಾಯಾರೂಪಿಗಳ ವಿಚಾರ ನಂಗೆ ತಗೋತಿರತ್ತೆ ಅಂತ ಹೇಳಿ ಎಸ್ಕೇಪ್ ಮಾಡ್ಕೊಂಡ್ಬಿಟ್ಟು ತಪ್ಪಿಸ್ಕೊಂಡ್ಬಿಟ್ಲು. ವಾಸವಸ್ಯ ಭವೇತ್ ದೂತೋ ದೂತೋ ವೈಶ್ರವಣಸ್ಯ ವಾ ಪ್ರೇಷಿತೋ ವಾಪಿ ರಾಮೇಣ ಸೀತಾನ್ ವೇಷಣ ಕಾಂಕ್ಷಯ. ಬಹುಶಃ ದೇವೇಂದ್ರ ದೂತ ಇರ್ಬೋದು ಅಥವಾ ಕುಬೇರನ ಅವನ ದೂತ ಬಂದಿದ್ದಾನೋ ಅಥವಾ ರಾಮಚಂದ್ರನೇ ಸೀತೆಯನ್ನು ಹುಡುಕಬೇಕು ಅನ್ನುವಂತ ಅಪೇಕ್ಷೆಯಿಂದ ಯಾರನ್ನಾದ್ರೂ ಕಳಿಸ್ಬಿಟ್ಟಿದ್ದಾನೋ ಎಂಬಂತೂ ಗೊತ್ತಿಲ್ಲಪ್ಪ ರಾವಣೇಶ್ವರ. ಈಗ ಒಬ್ಬ ಬಂದ್ಬಿಟ್ಟಿದ್ದಾನೆ ಅದಕ್ಕೆ ಏನ್ ನೀನು ಕ್ರಮ ತಗೋತೀಯೋ ತಗೋ ನೀನು. ತೇನ ತತ್ವರೂಪೇಣ ಯತ್ತತ್ವ ಮನೋಹರಂ ನಾನಾ ಮೃಗ ಗಣಾಕೀರ್ಣಂ ಪ್ರಮಷ್ಟಂ ಪ್ರಮದಾವನಂ. ಅದ್ಭುತವಾದಂತಹ ರೂಪದಿಂದ ಕೂಡಿದ ಆ ಕಪಿಯಿಂದ
ನಿನಗೆ ಅತ್ಯಂತ ಇಷ್ಟವಾದ ಪ್ರಿಯವಾದಂತಹ ನಿನ್ನ ಅಶೋಕವನ ಪ್ರಭುದಾವನ ಇದೆಯಲ್ಲ, ಆ ನಾನಾ ಮೃಗದಲ್ಲಿ ಸಂಭವಿಸತಕ್ಕಂಥದ್ದು ಭಾರಿ ಭಾರಿ ಬೆಳ್ಳಿಯರು ಅದೆಲ್ಲವನ್ನು ಧ್ವಂಸ ಮಾಡಿಬಿಟ್ಟ, ನಾಶ ಮಾಡಿಬಿಟ್ಟ ಆ ಕಪಿ. ಏನು ಉದ್ದೇಶ ಅಂತ ಗೊತ್ತಾಗೋದಿಲ್ಲ. ಆದ್ರೆ ಎಲ್ಲಿ ಜಾನಕಿ ನಿಂತಲ್ಲ ಆ ಜಾಗದಲ್ಲಿ ಏನು ಮಾಡಲಿಲ್ಲ, ಸೀತೆ ಇದ್ದಾಗ ಮರವನ್ನಾಗಲಿ ಆ ಜಾಗ ಒಂದು ಇದು ಮಾಡಲಿಲ್ಲ, ಬಾಕಿ ಎಲ್ಲ ಜಾಗ ಧ್ವಂಸ ಮಾಡ್ಬಿಟ್ಟಿದ್ದಾನೆ, ಒಂದು ಉಳಿಸಿದೇನೆ ಹಾಳು ಮಾಡ್ಬಿಟ್ಟಿದ್ದಾನೆ. ಕಪ್ಪ ಸೀತೆ ಜಾಗ ಇದ್ದಾಗ ಮತ್ತೆ ಹಾಗೆ ಅಲ್ಲಿ ಅಶೋಕ ವೃಕ್ಷ ಶಿಪ್ಪ ಕಾಲಕ್ಕೆ ಅದ್ ಮತ್ತೆ ಏನು ಮಾಡಿಲ್ಲ ಅಂತಿದ್ದೆ. ಜಾನಕಿ ರಕ್ಷಣಾರ್ಥಂ ವಾ ಶ್ರಮೋಪಲಕ್ಷ್ಯತೆ ಅಥವಾ ಕಶ್ರಮಸ್ತೇನಾಭಿರಕ್ಷಿತ. ಜಾನಕಿ ಕಾಪಾಡ್ಬೇಕು ಅಂತ ಮುರಿದಿಲ್ವೋ, ಅದು ಇಷ್ಟೆಲ್ಲ ಮುರಿದ ಮೇಲೆ ಅವ್ನು ಸುಸ್ತಾಗ್ಬಿಟ್ಟು ಆಯ್ತಪ್ಪ ಏನು ಮಾಡೋಕ್ಕಾಗಲ್ಲ ಸುಸ್ತಾಯ್ತು ಅಂತ ಹೇಳಿ ಕೂತ್ಕೊಂಡು. ಅದ ನಂಗನ್ಸುತ್ತೆ ಅವನು ಎಂತ ಶ್ರಮ ಆ ದೈತ್ಯಾಕಾರನಿಗೆ ಏನಿಲ್ಲ, ತಾವು ಬೇಕು ಅಂತ ಅದ ಸೀತೆ ರಕ್ಷಣೆ ಮಾಡ್ಬೇಕು ಅಂತ ಮುರಿದಿಲ್ಲ, ಬಾಕಿ ಎಲ್ಲ ಹಾಳು ಮಾಡಿದಾನೆ ಅಂತ ನಮ್ಗನ್ಸುತ್ತೆ ಎಲ್ಲ ಹೇಳ್ಬಿಟ್ರು. ಒಂದು ಜಾನಕಿಗೆ ತೊಂದರೆ ಆಗತ್ತೆ ಮುರಿದಿಲ್ಲ ಅಂತಂದ್ರು, ಅಥವಾ ಎಲ್ಲ ಮುರಿದ ಮೇಲೆ ಮುರಿಬೇಕು ಅನ್ಕೊಂಡಿದ್ದೋ ಏನೋ, ಸುಸ್ತ ಬಿಡ್ದೋ ಏನೋ ಮುರಿದೋ ಆಮೇಲೆ ಸುಮ್ಮನೆ ಅಂದ್ಕೊಂಡಿದ್ದಾನೋ ಏನೋ, ಅಥವಾ ಇಲ್ಲ ರಾಗಿ ಕಳವನೇ ಅವನು ಅವನು ಉಳಿಸ್ಬೇಕು ನಮ್ ಮಾಡಿದಾನೆ ನಮ್ಗೆ ಅನ್ಸುತ್ತೆ. ಈಗ ನೀ ಏನ್ ತಿನ್ನ ಮಾಡ್ಸಿದ್ರು ಮಾಡಿ. ಚಾರುಪಲ್ಲವ ಸೀತಾ ಸ್ವಯಮಾಸ್ಥಿತ ಪ್ರವೃದ್ಧ ಶಿಂಶಪ ವೃಕ್ಷ ಸಜತೇನಾಭಿರಕ್ಷಿತ. ಒಳ್ಳೆ ಹೂವುಗಳಿಂದ ಎಲ್ಲಾ ಬೆಳೆದಂತಹ ಆ ಶಿಂಶಪ ವೃಕ್ಷ ಇದೆಯಲ್ಲ, ಸೀತೆ ಅಲ್ಲೇ ಹೊರಕೊಂಡು ಕೂತಿದ್ದಲ್ಲ ಅದು ಮಾತ್ರ ಹಾಗೆ ಇದೆ, ಚೆನ್ನಾಗಿ ಬೆಳ್ಕೊಂಡಿದೆ, ಹೊಂಪ ಸೊಂಪ ಬೆಳ್ಕೊಂಡಿದೆ, ಅದನ್ನ ಮಾತ್ರ ಕಾಪಾಡ್ಕೊಂಡಿದ್ದಾರೆ, ಬಾಕಿ ಎಲ್ಲ ಮರದ ಧ್ವಂಸ ಮಾಡ್ಬಿಟ್ಟು ಸೀತೆಗೂ ಕಿವಿ ಕಿಪ್ಪಾಗ್ಬೇಕು ಆ ಮರ ಮುಳಕ್ಕೆ ಸದ್ಯಕ್ಕೆ ಅಲ್ಲೇ ಲಟ 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 ಮುರಿತಾ ಇದೆ ಅಂತಂದ್ರೆ ಸೀತೆಗೆ ಅಯ್ಯೋ ಯಾಕೆ ಮುರಿತಾ ಇದ್ದಾನೋ ಈಗೆಲ್ಲ ಬಂದ್ಬಿಡ್ತಾರೆ ಏನ್ ಮಾಡ್ಬಿಡ್ತಾರೋ ಸೀತೆಗೆ ಹೆದರ್ಕಾಗ್ಬಿಟ್ಟು ಆಶ್ಚರ್ಯ ಇಲ್ಲ ಅಲ್ವಾ. ಎಲ್ಲವನ್ನು ಮುರು ಮುರಿದು ಹಾಕ್ತಾ ಇದ್ರೆ ಇವಾಗ ಬೇಡಕಡೋ ಬೇಡಕಡೋ ಅನ್ನೋ ಹಾಗೂ ಇಲ್ಲ, ಎಲ್ಲ ರಾಕ್ಷಸ ಇಲ್ಲೇ ಇದ್ದಾರೆ ಕೂಗ ಹಾಗೂ ಇಲ್ಲ, ಏನ್ ಮಾಡೋದು. ಅಕ್ಕಸೀನ ಮಯಸೂತ್ರ ಬೇಡವಾ ಮೇಲೆ ರಕ್ಕಸೀನ ಮಜಶ್ರುತ ರಾವಣ ರಕ್ಕಸೇಶ್ವರ ಹೋಗ್ದಿರುವ ಜಜ್ವಾಲ ಕೋಪ ಸಂವರ್ತಿತ. ಹಾ ಅದೇ ಇಪ್ಪತ್ತೆರಡು ಅದೇ ಇಪ್ಪತ್ತು ಓದ್ಬೇಕಾಗಿರೋದು. ಉಗ್ರರೂಪಕ್ಕೆ ಉಗ್ರವನ್ನು ನೀನು ಮಾಡಬೇಕು, ದಂಡವನ್ನು ನೀನು ಕೊಡಬೇಕು, ಅದನ್ನು ಹೇಳಕ್ ಆಜ್ಞೆ ಮಾಡಕ್ ಅರ್ಹನಾಗಿದ್ದೀಯಾ. ಸೀತೆಯೊಡನೆ ಬೇರೆ ಮಾತಾಡಿದಾನೆ ಮತ್ತೆ ಇಡೀ ಕಾಡನ್ನೇ ಹಾಳು ಮಾಡಿದ ಅಶೋಕವನ್ನು ಹಾಳು ಮಾಡಿದಾನೆ, ಅವನಿಗೆ ಉಗ್ರವಾದ ಶಿಕ್ಷೆ ಕೊಡು, ಅವನಿಗೆ ದಂಡ ಕೊಡು. ಸೀತೆ ಕಡೆಯವನೇ ಆಗಿದ್ದಾನೆ ನಮ್ಗನ್ಸುತ್ತೆ, ನಮ್ಗೇನು ಸೀತೆ ಮಾತ್ರ ಬಾಯಿ ಬಿಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ, ನಮ್ ಪ್ರಕಾರ ಅವನು ಕಳ್ಳ ಏನು ಮಾಡ್ತಾ ಇದ್ದಾನೆ, ಅವನಿಗೆ ಶಿಕ್ಷೆ ಕೊಡ್ಬೇಕು ಅವನಿಗೆ. ನೀನು ಮನಃ ಪರಿಗೃಹೀತಾಂತವ ರಕ್ಷೋ ಗಣೇಶ್ವರ ಜೀವಿತ. ನೀನು ಮನಸ್ಸಿನಲ್ಲಿ ಪರಿಗ್ರಹ ಮಾಡ ಸೀತೆಯನ್ನ ಯಾವನು ತಾನೇ ಮಾಡಿಸಲಮ್ಮ, ನೀನು ಸ್ವೀಕಾರ ಮಾಡಾಗಿದೆ ಯಾರನ್ನ ಸೀತೆಯನ್ನು ನನ್ನವಳು ಅಂತ. ಅಂತ ಸೀತೆಯನ್ನು ಬಂದು ಮಾತಾಡಿಸಿದ್ದಾನೆ ಅಂತಂದ್ರೆ ನಿಜವಾಗ ಅವ್ನು ಎಂಥವನಾಗಿರ್ಬೇಡ, ಬಹುಶಃ ಅವನು ಬದುಕಬೇಕು ಅಂತ ಆಸೆ ಬಿಟ್ಟೆ ಬಂದಿದ್ದಾನೆ, ಅವನು ಬದುಕಬೇಕು ಅಂತ ಆಸೆ ಇಲ್ಲ. ನೀನ್ ಸ್ವೀಕಾರ ಮಾಡಿದ ಅದು ಹೊಡಿಗೆ ಅಂತ ಬೇರೆ ಮಾತಾಡ್ಸೋದು ಅರ್ಥ ಇದೆಯಾ? ಓ ಬೇಗ ಆಕ್ಷನ್ ತಗೋ, ಸಂಹಾರ ಮಾಡುವಮ್ಮ ಅಂತ ಮಾಡ್ತಿದ್ದಾಳೆ. ರಾಕ್ಷಸೀನಾಂ ವಜಶ್ರುತ್ವ ರಾವಣೋ ರಾಕ್ಷಸೇಶ್ವರ ಕೃತಾಗ್ನೇವ ಜಜ್ವಾಲ ಕೋಪ ಸಂವರ್ತಿತೆ ಕ್ಷಣ. ರಾಕ್ಷಸರ ಮಾತನ್ನ ಕೇಳಿಕೊಳ್ಳೇನಿಯೇ, ರಾಕ್ಷಸೇಶ್ವರನಾದ ರಾವಣನು ಉರಿ ಬೆಂಕಿ ಧಗಧಗ ಉರಿತಾ ಇರುವ ಹಾಗೇನೇ ಕೋಪದಿಂದ ತಿರುಗಿದಂತಹ ಕಣ್ಣುಗಳ ಕೆಂಪಾದ ಕಣ್ಣುಗಳಾಗಿ ಆಕಳ ಕೆಟ್ಟಾದವರಾಗಿ ಆರ್ಭಟ ಮಾಡ್ತಾ ಹೇಳ್ತಾ ಇದ್ದಾನೆ. ಆ ಉರಿಯುತ್ತಿರುವಂತಹ ದೀಪಗಳಿಂದ ಜ್ವಾಲೆಯಿಂದ ಉದುರುವ ತೈಲ ಬಿಂದುಗಳಂತೆ ಅವನ ಕಣ್ಣುಗಳಿಂದ ಕಿಡಿಗಳು ಪಟಪಟ ಪಟ ಕಿಡಿ ಮಾತಾ ಪಟಗೆಯಿಂದ ಕಿಡಿಗೆ ಹಾರಿಸ್ತಲ್ಲ ಆ ರೀತಿ ಬೆಂಕಿ ಕಿಡಿಗಳು ಹಾರದಂತೆ ರಾವಣ ಕಣ್ಣಿನಿಂದ ಅಂತ ಕೋಪದಿಂದ ಕೂಡಿಕೊಂಡವನಾಗಿ ಚಕ್ರ ಆತ್ಮನ ಸದೃಶಾನ್ ಶೂರಾನ್ ಕಿಂಕರಾನ್ ನಾಮ ರಾಕ್ಷಸಾನ್ ಯಾದಿ ದೇಶ ಮಹಾ ತೇಜ ನಿಗ್ರಹಾರ್ಥಂ ಹನುಮತಃ. ಕೂಡಲೇ ಕಿಂಕರ ಅನ್ನುವಂತಹ ಕಿಂಕರೆಂಬ ಶೂರರಾಗಿರ್ತಕ್ಕಂತಹ ರಾಕ್ಷಸರನ್ನ ತನಗೆ ಯಾವಾಗಲೂ ಬಲಗೈಯಾಗಿರ್ತಕ್ಕಂತಹ ರಾಕ್ಷಸರವರು ಅವರನ್ನು ಕರೆದು ಹೇ ಹೋಗ್ರ ಕೂಡ ಹೋಗ್ಬಿಟ್ಟು ಆ ಹನುಮಂತನ ಕಟ್ಟಾಕೊಂಡು ಆ ಹನುಮಂತ ಅಂತ ಅವ್ನು ಹೇಳ್ತಿಲ್ಲ,
ಅನಾವಕಾಶ. ಇದು ಹನುಮಂತ ಹೆಂಗ ಹೇಳ್ದೆ ಅವರು ಹನುಮಂತನ ನಿಗ್ರಹ ಮಾಡ್ಕೊಂಡ್ ಬರ್ರು ಅಂತ ಹೇಳ್ತಾ ಇದ್ದಾನೆ ಹನುಮಂತ. ಅವ್ರ ಹೆಂಗ ಹನುಮಂತ ಹೆಂಗ ಗೊತ್ತಾಯ್ತದೆ? ಅದು ಕಪಿ ಇದೆ ಅಷ್ಟೇ ಇದೆ. ಆ ಕಪಿಯನ್ನ ಮರ್ತ್ಬಿಟ್ಟಿದ್ದಾರೆ ಅಷ್ಟೇ ಅಷ್ಟೇ. ಇಲ್ಲ ಇಲ್ಲ, ವಾಲ್ಮೀಕಿಗಳಿಗೂ ಚಳಿಯ ಕಥೆ ಹೇಳ್ಬೇಕಾದ್ರೆ ಮರ್ತೋಗ್ಬಿಡತ್ತೆ ಕಣ. ಅದು ಏನೋ ಭರಾಟಿ ಮೇಲೆ ಹೇಳ್ತಾರಲ್ಲ, ಆ ಭರಾಟಿ ಮೇಲೆ ಹೇಳ್ಬೇಕಾದ್ರೆ ಹೂ ಬಹಳ ಕಷ್ಟ. ಸತ್ಯವನ್ನ ಇದ್ ಮಾಡ್ಕೊಂಡು ಮರೆ ಮಾಚ್ಕೊಂಡು ಸುಳ್ಳನ್ನು ಹೇಳಿ ಬಹಳ ಕಷ್ಟ. ಯಾವಾಗಲೂ ನಿಜ ಬಂದ್ಬಿಡುತ್ತೆ ಬಾಯಲ್ಲಿ. ಆ ಪ್ರೀಪೇಡ್ ಡ್ರಾಮಾ ನೋಡಿ. ಅಶೀತಿ ಸಹಸ್ರಂ ಕಿಂಕರಾಣಾಂತರಸ್ವಿನ ಆ ವೀರರಾಗಿರ್ತಕ್ಕಂಥ 80,000 ಕಿಂಕರರು, ಒಬ್ಬರಲ್ಲ ಇಬ್ಬರಲ್ಲ ಮೂರಲ್ಲ. ಕಿಂಕರಾಣ ಅಂದ್ರೆ ಮರ್ಯಾದು ಅಶೀತಿ ಸಹಸ್ರ. ಅವರೆಲ್ಲರೂ ಹೊರಟೋದ್ರು, ಅವರೆಲ್ಲರೂ ಕೂಟ ಮುದ್ಗರ ಬಹಳ ಕಪಟದಿಂದ ಯುದ್ಧ ಮಾಡೋರು, ಮೋಹದ ಯುದ್ಧ ಮಾಡೋರು. ಶೂಲ ಪಾಣಿ ಖಡ್ಗ ಸುತ್ತಿಗೆ ಎಲ್ಲ ಹಿಡ್ಕೊಂಡು ಹೊರಬಿಟ್ಟಿದ್ದಾರೆ, ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾರೆ. ಮಹೋದರ ಮಹಾದಂಷ್ಟ್ರ ಘೋರ ರೂಪ ಮಹಾಬಲಾಹ ಕೋರ್ದಾಡಿ ಹಲ್ಲು, ಭಯಂಕರ ರೂಪ, ಭಾರಿ ಬಲಿಷ್ಠರು, ಯುದ್ಧದಲ್ಲಿ ಭಾರಿ ಬಲಿಷ್ಠ ಆಗಿರ್ತಕ್ಕಂಥ ಎಲ್ಲರೂ ಹನುಮಂತನ ಹಣಿಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನುಗ್ಗಿ ಬಂದರು. ಅವನೆಲ್ಲರೂ ಆ ಕಪಿಯಾದಂತಹ ಆಂಜನೇಯ ಸ್ವಾಮಿ ಅಂತ ಬಂದ್ಬಿಟ್ಟು ಅವನು ತೋರಣ ಅಂತಾನೆ, ಅವನು ಗೋಪುರ ಅಂತ ಅಂಕಾಪಟ್ಟಣಕ್ಕೆ ಪ್ರವೇಶ ಮಾಡ್ಕೊಂಡು ಗೋಪುರದ ಬಾಗಿಲು ಇರ್ತಲ್ಲ ಅಲ್ಲಿ ನಿಂತ್ಕೊಂಡಂತಹ ಆ ಕಪಿ ಅಂತ ಬಂದು ಭಾರಿ ಉರಿತಾರಂತ ಬೆಕ್ಕಿಗೆ ಜೀಪದ ಹುಳ ಬರುವ ಹಾಗೇನೆ ಆಂಜನೇಯ ಸ್ವಾಮಿ ಹತ್ರಕ್ಕೆ ಎಲ್ಲರೂ ಕೂಡ ಓಡ್ ಬಂದ್ರು. ಬಂದೇನಾದ್ರೂ ದೀಪಾವಳಿ ಏನಾಗ್ತಾವ? ದೀಪದ ಒಳಗೆ ಬೆಂಕಿ ಬಿಸಿ ಸುಟ್ಟಾಗತ್ತೋ 80,000 ಹೊಸಕೊಡ್ತಾನೆ ಪುಣ್ಯಾತ್ಮ. ತೇಗದಾಭಿರ್ವಿಚಿತ್ರಾಭಿಪರಿಘೈ ಕಾಂಜನಾಂಗದೈ ಆಜಘ್ನುರ್ವಾನರ ಶ್ರೇಷ್ಠಂ ಸಂಧಿಭೈ. ಗದೆಯನ್ನು ಹೊಡಿತಾ ಇದ್ದಾರೆ. ಪರಿವಾರ್ಯ ಹನುಮಂತಂ ಸಹಸಾ ತಸ್ತುರಗ್ರತಃ. ಗದೆಗಳಿಂದ ಹೊಡಿತಾ ಇದ್ದಾರೆ, ವಿಚಿತ್ರವಾದ ಪಟ್ಟಿಗಳಿಂದ, ಚಿನ್ನದ ಹಿಡಿಯತಕ್ಕಂಥ ಗದೆಗಳಿಂದ ಅಪಾರಪಾರಪ ಹೊಡೆದ್ಬೇಕು ಅಂತ ಹೇಳಿ ಆ ಹರಿಶ್ರೇಷ್ಠರಾದಂತಹ ಆಂಧ್ರಶ್ರೇಷ್ಠರಾದಂತಹ ಆಂಜನೇಯ ಸ್ವಾಮಿಗೆ ಆದಿತ್ಯನಂತೆ ಹೊಡೆಯುತ್ತಿರುವಂತಹ ಆಯುಧಗಳಿಂದ ಹೊಡಿತಾ ಇದ್ದಾರೆ. ಸುತ್ತಿಗೆ ಪಟ್ಟಿಷ ಶೂಲ ಪ್ರಾಸ ತೋಮರ ಇಂತಹ ಶಕ್ತಿಗಳನ್ನ ಸುತ್ತ ಹೊಡೆದ್ಬಿಟ್ಟು ಸಹ ಬೇಗನೆ ಹನುಮಂತ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟು ಹೊಡೆಯಕ್ಕೆ ನಿಂತಿದ್ದಾರೆ. ಹಾಗೇನಾಯ್ತು? ಹನುಮಾನ ತೇಜಸ್ವಿ ಶ್ರೀಮಾನ್ ಪರ್ವತ ಸನ್ನಿಧ ಶಿತಾವಾವಿ ಭೂಮಿ ಲಟಾಣ್ ಹೊಡೆದಂತೆ ಬಾಳದಲ್ಲಿ ಹಠಾರ ಚಾವಟಿ ಹೊಡೆದಾರಲ್ಲ ಆ ಶಬ್ದಕ್ಕೆ ನಡುಗೆ ಹೋಗ್ಬಿಡುತ್ತೆ ಮಾತು. ಶೀತ ಭೂಮಿ ಮೇಲೆ ಆವಿಧ್ಯ ಹೊಡ ಈ ಇದೆಲ್ಲ ಇದರಲ್ಲಿ ಚಾವಟಿ ಹಠಾಡ್ ಹೊಡಿದಾರಲ್ಲ ಏನೋ ಒಂದು ಇದು ಆಟ ಬರ್ತಾರೆ ಅವರು. ಆ ರೀತಿ ಆ ಪರ್ವತಾಕಾರನಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ತನ್ನ ಬಾಲವನ್ನು ನೆಲೆಕೊಳಿಸ ಅಪ್ಪಳಿಸಿಬಿಟ್ಟು ಗಟ್ಟಿಯಾಗಿ ಆರ್ಭಟ ಮಾಡಿದಂತೆ. ಕಿಚ್ಚಿದಾಗ ಆ ಧ್ವನಿ ಇಡೀ ಲಂಕವನ್ನೇ ಒಬ್ಬೊಬ್ಬೊಬ್ಬ ಏನು ಶಿಡ್ಲು ಬಿದ್ದಂಗೆ ಆಯ್ತು ಲಂಕಾಪಟ್ಟಕ್ಕೆ. ಮಹಾಕಾಜೋ ಹನುಮಾನ್ ಮಾರುತಾತ್ಮಜ ಧೃಷ್ಟ ಮಾಸ್ಫೋಟಜಾಮಾಸ ಲಂಕಾಂ ಶಬ್ದೇನ ಪೂರಯನ್. ಆ ಮಹಾಕಾಯನಾದ ಹನುಮಂತನು ಮಾರುತಾತ್ಮಜನು ಬಹಳ ಕಬ್ಬಿದವನಾಗಿ ಹೆಚ್ಚಿದ ಪರಾಕ್ರಮದಿಂದ ಆಸ್ಫೋಟನೆ ಮಾಡಿ ಇಡೀ ಲಂಕಾಪಟ್ಟಣವನ್ನೇ ತನ್ನ ಕೂಗಿದ ಶಬ್ದದಿಂದ ತುಂಬಿಟ್ಟಂತೆ. ಲಂಕಾಪಟ್ಟಣ ಎಲ್ಲರೂ ಕೂಡ ಕಿವಿಸ್ಕೊಂಡ್ರು, ಏನ್ ಶಬ್ದ ಆಗಿದ್ರು ಭಯ ಆಗ್ಬಿಟ್ಟಿರುತ್ತೆ ಅವ್ರಿಗೆ, ಎಲ್ಲರೂ ಕೂಡ ಹೆಸ್ಕೊಂಡ್ಬಿಟ್ರು. ಸ್ಫೋಟಿತಶಬ್ದೇನ ಮಹತಾ ಚಾನುನಾದಿನ ಉಚ್ಚೈಶ್ಚೇದ ಮಘೋಷಯತ್. ಹಾಕಿದ್ರೆ ಹಾರ್ತಾ ಇದ್ದಿದ್ದ ಹಕ್ಕಿದ ಹಾಗೆ ಬಿದ್ಬಿಟ್ರಂತೆ ಆ ಶಬ್ದಕ್ಕೆ. ಆ ಉತ್ಪಾದನವಾದ ಶಬ್ದಕ್ಕೆ ಭಾರಿ ಶಬ್ದ ಬಂದದ್ರಿಂದ ಪಾಪ ಪಕ್ಷಿಗಳು ತಪ್ಪ ಕೂಡಿಗೆ ಹೋಗ್ತಾ ಇದ್ವು, ಆಹಾರಕ್ಕೆ ಹೋಗ್ತಾ ಇದ್ವು, ಪಾಪ ಏನ್ ಗೊತ್ತಿಲ್ಲ. ದಬ 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 ಅಲ್ಲಿ ಹಂಗೆ ಉದ್ಬಿಟ್ರಂತೆ. ಇದು ಚಾರ್ಟಿ ಹೊಡೆದ ಹೇಳಿದ್ನಲ್ಲ ಇಬ್ಬೋ, ಹೇಳ್ತಿದ್ಯಾ ಏನು ಏನು ಹೇಳ್ತಿದ್ದೆ? ಬಿರುಕಿನ ಹೇಳಿಲ್ಲ 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 ಇಲ್ಲೇ
ಆಕಾಶದಿಂದ ಭಾರಿ ಘೋಷ ಪಕ್ಷಿಗಳ ಬಿದ್ದುವು, ಹೆಚ್ಚಿದ ಶಬ್ದವು ಎದ್ಬಂದ್ಬಿಡ್ತು. ತಜಿಬಲೋ ರಾಮ ದಕ್ಷಿಣಶ್ಚ ಮಹಾಮಲ ರಾಜ ಅಜಿಬಲವಾದ ರಾಮ ಜೈಶಿಗಳನ್ನಾಗಿದ್ದಾನೆ. ಲಕ್ಷಣ ಮಹಾಬಲಾದ ಲಕ್ಷಣ ಜೈಶೀರನು, ರಾಜ ಸುಗ್ರೀವರು ಜೈಶೀರನು, ರಾಘವೇಣ ರಾಮನಿಂದ ಕಾಪಾಡ್ಕೊಂಡಂಥವರು ಅವರೆಲ್ಲರಿಗೂ ಜಯವಾಗಲಿ, ಅವರೆಲ್ಲರೂ ಜೈಶೀರಾಗಿದ್ದಾರೆ ಅಂತ ಆಂಜನೇಯ ಸ್ವಾಮಿ ಅಂತ ಇದ್ದಾರೆ. ಈಗಲೇ ಹೇಳ್ತಾ ಇದ್ದಾನೆ ರಾಮ ಕಡೆಯವನು ಅಂತ ತಿಳಿಸ್ತಾ ಇದ್ದಾರೆ. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕೃಷ್ಣ ಹನುಮಾನ್ ಶತ್ರು ಸೈನ್ಯಹಂತ ಮಾರುತ. ನನ್ನ ನಾನು ಕೋಸಲೇಂದ್ರನಾದ ಕೋಸಲೇಶ್ವರನಾದಂತ ರಾಮಚಂದ್ರನ ದಾಸ. ನಾನು ಯಾವ ಕೆಲಸವನ್ನು ಲೀಲಾಜಾಲಕ ಮಾಡುವಂತಹ ರಾಮನ ದಾಸ ಕಂಡ್ರು. ನನ್ನ ಹೆಸರು ಹನುಮಂತ ಅಂತ ಇಡೀ ಶತ್ರು ಸೈನ್ಯವನ್ನೇ ಬಗ್ಗೊಳಿಯುವಂತಹ ಮಾರುತಾತ್ಮಜ ನಾನು. ಯಾರು ಬರ್ತೀವಿ ಬರ್ರು ಇವತ್ತು ಅಂತ ಹೇಳಿ ಆಂಜನೇಯ ಸ್ವಾಮಿ ಆರ್ಭಟ ಮಾಡದಪ್ಪ. ನರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಬಲಂ ಭವೇದ್ ಶಿರಾಭಿಸ್ತು ಪ್ರಹರದ ಪಾದಪೈಶ್ಚ ಸಹಸ್ರಶಃ. ಸಾವಿರ ರಾವಣ ಒಂದಲ್ಲ, ನರಾವಣ ಸಹಸ್ರಂ ಮೇ, ಸಾವಿರ ರಾವಣ ಬಂದಿದ್ದು ನಂಗೆ ಈಕ್ವಲ್ ಅಲ್ಲ, ಗ್ಯಾಪ್ ಕಟ್ಕೊಳ್ರಿ. ಯುದ್ಧೇ ಪ್ರತಿಬಲಂ ಭವೇ, ನನಗೆ ಸಾವಿರ ಈಗ ಆಂಜನೇಯ ಸ್ವಾಮಿ ಅರ್ಪಣ ಅಂದ್ರೆ ಬೆಟ್ಟಗಳಿಂದ ಕಲ್ಲುಗಳಿಂದ ಹೊಡಿತಾ ಇದ್ದೆ, ಪಾದಪಗಳಿಂದ ಹೊಡಿತಾ ಇದ್ದೆ, ಸಾವಿರ ಪಟ್ಟು ಹೊಡಿತಾ ಇದ್ದೆ, ಜಗ್ತಾ ಇಲ್ಲ, ಇವನು ಹೊಳೆ ಶುರು ಮಾಡ್ತಾ ಇದ್ದಾನೆ. ನೋಡ್ತಿರುವಾಗಲೇನೆ ಮಿಷದಾಮ್, ನೀ ನೋಡ್ತಿರುವಾಗಲೇನೆ ಈ ಲಂಕಾ ಪಟ್ಟಣ ಪುಡಿಪುಡಿ ಮಾಡಿ ಸೀತಾದೇವಿಗೆ ನಮಸ್ಕಾರ ಮಾಡಿ ನಾನು ಇಷ್ಟಾರ್ಥ ಈಡೇರಿಸಿಕೊಂಡವನಾಗಿ ಎಲ್ಲಾ ರಾಕ್ಷಸ ನೋಡ್ತಿರುವಾಗಲೇ ನೀವು ಸಂಹಾರ ಮಾಡಿ ನನ್ನ ಕೆಲಸ ಪುಸ್ತಕ ಹೋಗ್ತೀರಿ ಕಂಡ್ರು ಅಂತ ಇದ್ದಾನೆ ಆಂಜನೇಯ ಸ್ವಾಮಿ. ಪರ್ವತಾಕಾರವಾಗಿದ್ದಂತಹ ಮೇಘದಂತೆ ಕಾಣ್ತಾ ಇದ್ದಾನೆ ಆಂಜನೇಯ ಸ್ವಾಮಿ. ಅವನ ಆರ್ಭಟದ ಶಬ್ದವನ್ನು ಕೇಳಿ ಭಯದಿನ ಆಯ್ತು, ನಾವು ಹೋದ್ರೆ ಹತ್ತಕ್ಕೆ ಹೋದ್ರೆ ಆಯ್ತು, ವಾಪಸ್ ನಾವು ಹೋಗ್ಬೇಕಾಗಿಲ್ಲ ಮನೆಗೆ, ನಾ ಹೆಂಡತಿ ಮಕ್ಕಳ ಹೇಳವೂ ಬಂದಿಲ್ಲ, ಆಯ್ತು ನಿಮ್ ಕತೆ ಮುಗಿಯಿತು ಅಂತ ಹೆದರ್ಕೊಂಡು ಹನುಮಂತ ನೋಡಿ ನಡುಗ್ಬಿಟ್ರಂತ ಅಲ್ಲೇ ಕೈಕಾಲು ನಡುಗಿಸಿ ಹೋಗ್ಬಿಡ್ತು ಅವ್ರಿಗೆ. ಸ್ವಾಮಿ ಸಂದೇಶ ನಿಶಂಕಸ್ತತಸ್ತೆ ರಾಕ್ಷಸಾ ಕವಿಂ ಚಿತ್ರೇ ಪ್ರಹರಣೇ ಭೀಮೈರಭಿಭೇತು ಸಹಸ್ರಶಃ. ಸ್ವಾಮಿ ನಾವು ಹಾಗೆ ಓಡೋದು ವಾಪಸ್ ಹೋದ್ರೆ ರಾವಣ ಏನ್ ಮಾಡ್ತಾವ್ರಿ ಭಯ, ಏಯ್ ಏನ್ರು ಹಯಾಕೋ ಹಾಗೆ ಬಂದ್ರಿ ಬೈತಾನೆ. ಹಾಗಾಗಿ ರಾಕ್ಷಸರೆಲ್ಲರೂ ಕೂಡ ಚಿತ್ರ ವಿಚಿತ್ರವಾದಂತಹ ತಮ್ಮ ಆಯುಧಗಳಿಂದ ಸಾವಿರ ಪಟ್ಟಾಗಿ ಪಟ್ಟಾಗಿ ಆಂಜನೇಯ ಸ್ವಾಮಿ ಎಲ್ಲರೂ ಪ್ರಯೋಗ ಮಾಡಿದ್ರು. ಸತೈ ಪರಿವೃತ ಶೂರೈ ಸರ್ವತ ಸಮಹಾಬಲ ಆಸ ಸಾದಾಯ ಸಂಭೀಮಂ ಪರಿಘಂ ತೋರಣಾಶ್ರಿತಂ. ಅವರೆಲ್ಲರಂದೂ ಸುತ್ತೋರೆಪಟ್ಟಂತಹ ಆಂಜನೇಯ ಸ್ವಾಮಿ ಮಹಾಬಲಿಷ್ಠನಾಗಿರ್ತಕ್ಕಂಥವನು, ಅವರೆಲ್ಲರ ಸಮೀಪ ಒಂದು ಭೀಮವಾದ ಪರಿಘ, ಪರಿಘ ಅಂದ್ರೆ ಒಂದು ಕಬ್ಬಿಣದ ದೊಡ್ಡ ಇದು ತೊಲೆ, ಅದು ತೋರಣವನ್ನು ಇದಕ್ಕೆ ಗೋಪುರಕ್ಕೆ ಹಾಕಿದ್ರಿಂದ ಇಟ್ಟಿದ್ದ ಪಟ್ಟಿ ಕಟ್ಟಿದ್ದಂತೆ ಅದೇ ಕಿತ್ಕೊಂಡ ಕಿತ್ಕೊಂಡವನೇ ನಮ್ ಪರಿಘಮಾದ ಜಘಾನ ಚತುಷಾಚರ ವಿನತಾ ಗರುಡ ಹಾವನ್ನ ಕುಕ್ಕಿ ಕುಕ್ಕಿ ಸಾಯಿಸುವಾಗೇನಿಗೆ ಆ ಕಬ್ಬಿಣದ ದೊಡ್ಡ ಚೋಳನ್ ತಗೊಂಡವನೇ ಆಂಜನೇಯ ಸ್ವಾಮಿ. ರಪ 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 ಹೊಡೆದ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡ್ತಾ ಇದ್ದಾನೆ. 80,000 ಜನ ಹಾಗೆ ರಾಮಚಂದ್ರ 14,000 ಈತ 80,000 ರಾಮಚಂದ್ರ ಧನುಸು ಬಿಲ್ಲು ಬಾಳ ಏನು ಇಲ್ಲ, ಬರೀ ಕಬ್ಬಿಣದ ಪಟ್ಟಿ ರಪಾರ ಹೊಡೆದ ಇದ್ದಾರೆ. ವಿಜಚಾರಾಂಬರೆ ವೀರ ಪರಿಗೃಹ್ಯ ಚ ಮಾರುತಿ ಸಹತ್ವ ರಾಕ್ಷಸಾನ್ ವೀರಾನ್ ಕಿಂಕರಾನ್ ಮಾರುತಾತ್ಮಜ. ಆಕಾಶ ಮೇಲೆ ಓಡಾಡ್ತಿದ್ದೆ ಅಂಬರೇ ವೀರ ವಿಚಾರ, ವೀರನಾದ ಆಂಜನೇಯ ಸ್ವಾಮಿ ಆ ಕಬ್ಬಿಣದ ಪಟ್ಟಿಯನ್ನು ಹಿಡ್ಕೊಂಡು ಆಕಾಶ ಓಡ್ತಾ ಇದ್ದಾನೆ, ಎಲ್ಲ ರಾಕ್ಷಸರು ಕೊಂದು ಹಾಕಿದಾಗಿ ಆ ಮಾರುತಾತ್ಮಜನು ರಾವಣ ಅಷ್ಟು ಕಿಂಕರರು ಒಬ್ರು ವಾಪಸ್ ಹೋಗಿಲ್ಲಮ್ಮ. 80,000 ಬಂದ ಅಂದ್ರೆ 80,000 ಎಷ್ಟು ರೋಡ್ ಬೇಕೋ? ಸ್ವಲ್ಪ ಜನ ಹೋದ್ರು, ಹಾ ಸ್ವಲ್ಪ ಜನ ಹೋದ್ರ ರಾವಣಿಗೆ ಹೇಳಕ್ಕೆ ವಾಪಸ್ ಹೋಗಿ ಹೇಳ್ಬೇಕಲ್ಲ. ಹಾ ಯುದ್ಧಕಾಂಕ್ಷಿ ಯುದ್ಧಕಾಂಕ್ಷಿ ಪುನರ್ವೀರ ತೋರಣಂ ಸಂಭಾಷಿತಾಶಿತಾಕ್ಷಸಾಂ ಸರ್ವಾನ್ ರಾವಣಾಯ ವೇದಯನ್. ಯುದ್ಧಕಾಂಕ್ಷಿ ಪುನರ್ವೀರ ಯುದ್ಧವನ್ನು ಅಪೇಕ್ಷೆ ಪಟ್ಟಂತನಾದ ವೀರನಾದ ಆತನು ಅದೇ ತೋರಣ ಗೋಪುರದ ಮೇಲೆ ಆಶ್ರಯಿಸಿಕೊಂಡವನಾದಾಗ ಅವನ ಭಯದಿಂದ
ಕೆಲ ಜನ ಬಿಡುಗಡೆ ಹೊಂದಿದಂತಹ ರಾಕ್ಷಸರು ಸಾಯತಂತಹ ಎಲ್ಲಾ ಕಿಂಕಿ ರಾವಣ ಹೋಗ್ಬಿಡಿ ಸ್ವಾಮಿ ನೀವು ಕಳಿಸ್ಕೊಟ್ರಲ್ಲ ನಾವು 5 ಜನ ಉಳಿದಿರೋದು ಅಷ್ಟೇ 79,995 ಜನ ಡಮ ಒಬ್ರು ಉಳಿಲಿಲ್ಲ ಅಂದ ಹ ಏನಪ್ಪ ಇದು ಎಲ್ಲ ಫಿಶ್ ಔಟ್ ಆಯ್ತು ಮಹಾಬಲಿಷ್ಠವಾದ ರಾಕ್ಷಸರ ಸಂಹಾರವಾದ ಮೇಲೆ ಅದನ್ನು ಕೇಳಿಸಿಕೊಂಡಂತಹ ರಾವಣ ಕೆಂಪು ಕಣ್ಣಾದವನಾಗಿ ಅಪ್ರತಿಮ ಪರಾಕ್ರಮವಾಗಿರ್ತಕ್ಕಂತಹ ಅರ್ಜುನ ವಿಷಯಕ್ಕೆ ಪ್ರಹಸ್ತಾನುಜ ಪುತ್ರನನ್ನ ಗೃಹಸ್ಥನ ಮಗನನ್ನ ಕರೆದುಕೊಂಡು ಹನುಮಂತ ನಿಗ್ರಹ ಮಾಡಬೇಕು ಅಂತ ಹೇಳಿ ಅವನಿಗೆ ಆಜ್ಞೆ ಮಾಡಿ ಕಳಿಸ್ತಾ ಎಂಬಲ್ಲಿಗೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯ ಚತುರ್ವಿಂಶ ಸಹಸ್ರರಾಜಾಂ ಸಂಹಿತಾಜಾಂ ಸುಂದರಕಾಂಡೇ ಕಿಂಕರ ನಿಷೂದನಂ ನಾಮ ಚತ್ವಾರಿಂಶ ಸರ್ಗ ತತಸ್ಯ ಕಿಂಕರಾನ್ ಹತ್ವಾ ಹನುಮಾನ್ ಧ್ಯಾನಮಾಸ್ಥಿತಃ ಪದಂ ಭಗ್ನಂ ಮಯಾಚೆ ಇತ್ಯಪ್ರಾಸಾದೋ ನ ವಿನಾಶಿತಃ ಆಮೇಲೆ ರಾವಣ ಕಿಂಕರೆಲ್ಲನ್ನು ಕೊಂದ ಮೇಲೆ ಹನುಮಂತ ಧ್ಯಾನ ರಾಮ ಧ್ಯಾನದಲ್ಲಿ ಮುತ್ಕೊಂಡಿದ್ದಾನೆ ಆ ಗೋಪ್ರಸತ್ ಕುತ್ಕೊಂಡಿದ್ದಾನೆ ವನವೂ ಕೂಡ ನಾಶ ಆಯಿತು ರಾಕ್ಷಸರು ಸಂಹಾರವಾದರು ಅಂತ ಹೇಳ್ತಾ ಆ ಚೈತ್ಯ ಪ್ರಸಾದವನ್ನ ಹಾಳು ಮೈದು ಮುಡಿದಿಲ್ಲಂತೆ ಆ ಗೋಪ ಚೈತ್ಯ ಪ್ರಸಾದ ಇದು ಗೋಪುರದ ಜಾಗ ಅಲ್ಲಿ ಅಲ್ಲೇ ಕೂತಿದ್ದಾನೆ ಆಮ ಕೋಚಿಕೊಳ್ಳೋರು ಅಲ್ಲಿರ್ತಾರೆ ಗೋಪುರದ ಮೇಲೆ ಮನೆ ಮೇಲೆ ಅಲ್ಲೆಲ್ಲ ಇರ್ತಾರೆ ಅಲ್ಲಿ ಹತ್ತು ಕೂತಿದ್ದಾನೆ ಅದನ್ನ ಮಾತ್ರ ಇಟ್ಕೊಂಡಿದ್ದಾನೆ ಆ ಕಬ್ಬಿಡದು ರಾಡು ಮನವನ್ನು ನಾಶ ಮಾಡಿದ್ರೆ ಚೈತ್ಯ ಪ್ರಸಾದ ನಾಶ ಮಾಡಿಲ್ಲ ಚೈತ್ಯ ಪ್ರಸಾದ ಗೋಪುರ ಸ್ಥಾನ ಅದನ್ನ ನಾಶ ಮಾಡಿಲ್ಲ ಈ ಅಶೋಕವನ ಪ್ರಮದವನ ನಾಶವಾಯಿತು ತಸ್ಮಾತ್ ಪ್ರಸಾದಮಪ್ಯೇವಮಿಮಂ ವಿಧ್ವಂಸಜಾಮ್ಯಹಂ ಇದಿ ಸಂಚಿಂತ್ಯ ಮನಸಾ ಹನುಮಾನ್ ದರ್ಶಯನ್ ಪದಂ ಈ ಗೋಪುರವನ್ನು ಮುರಿದು ಹಾಕ್ಬಿಡ್ತೀನಿ ಚೈತ್ಯವನ್ನು ಹಾಳು ಮಾಡ್ಬಿಡ್ತೀನಿ ಅಂದ್ಕೊಂಡವನಾಗಿ ಅವನು ಬಹಳ ಯೋಚನೆ ಮಾಡಿ ಹನುಮಂತನು ತನ್ನ ಬಲವನ್ನು ತೋರಿಸ್ತಾ ಇದ್ದಾನೆ ಆ ಗೋಪುರಕ್ಕೆ ಅವನ ಪರ್ವತಾಕಾರ ಬೆಳೆದಾದ್ರೆ ಕುಸ್ತಬಿಡ್ತದೆ ಚೈತ್ಯ ಪ್ರಸಾದಮಾಪ್ತುತ್ಯ ಮೇರುಶೃಂಗಮಿವೋನ್ನತಂ ಆರುರೋಹ ಹರಿಶ್ರೇಷ್ಠೋ ಹನುಮಾನ್ ಮಾರುತಾತ್ಮಜಃ ಚೈತ್ಯ ಪ್ರಸಾದ ಮೇಲೆ ಕತ್ಬಿಟ್ಟು ಮೇರುಶೃಂಗ ಕತ್ತು ಹಾಗೆ ಎತ್ತರವಾಗಿರ್ತಕ್ಕಂಥ ಗೋಪುರ ಕತ್ತಿ ಆ ಹರಿಶ್ರೇಷ್ಠ ಅಂತ ಹನುಮಂತ ಅಲ್ಲಿಂದ ಕೆಲಸ ಮಾಡಿ ಶುರು ಮಾಡ್ತಿದ್ದಾನೆ ನೋಡ್ತಾ ಇದ್ದಾಗ ಆ ಬೆಟ್ಟದ ಮೇಲೆ ಇರತಕ್ಕಂಥ ಸೂರ್ಯನೋ ಎಂಬಂಗೆ ಕಾಣ್ತಾ ಇದ್ದ ಅಸ್ತಮಾನವಾಗುವಾಗ ಅಥವಾ ಉದಯವಾಗುವಾಗ ಬೆಟ್ಟ ಮೇಲೆ ನಿಂತ ಹೇಗೆ ಕಾಣುತ್ತೆ ಸೂರ್ಯ ಆ ರೀತಿ ಹರಿಯೂಸಪನಾದ ಆಂಜನೇಯ ಸ್ವಾಮಿ ಮಹಾ ತೇಜಸ್ವಿಯಾದವನು ಇನ್ನೊಂದು ಸೂರ್ಯ ಆ ಗೋಪುರದ ಮೇಲೆ ಉದಯವಾಯಿತು ಅನ್ನೋ ಹಾಗೆ ತೋರ್ತಾ ಇದ್ದಾನೆ ಸಂಪ್ರದೃಶ್ಯ ಚತುರ್ಧರ್ಷಂ ಚೈತ್ಯ ಪ್ರಸಾದಮುತ್ತಮಂ ಹನುಮಾನ್ ಪ್ರಜ್ವಲನ್ ಲಕ್ಷ್ಮ್ಯ ಪ್ರಜ್ವಲನ್ ಲಕ್ಷ್ಮ್ಯ ಪಾರಿಯಾತ್ರೋಪಮೋ ಭವತ್ ಆಮೇಲೆ ಅಲ್ಲನ್ನೇ ಅಲ್ಲೇ ಮಹಾ ತೇಜಸ್ವಿಯಾದ ಆಂಜನೇಯ ಅದನ್ನ ಏರಿ ಕುಳಿತಾಗ ಬೇರೆ ಸೂರ್ಯ ಬಿದ್ದನಲ್ಲ ಆಮೇಲೆ ಉನ್ನತವಾದ ಆ ಪಾರಿಯಾತ್ರ ಏನ್ ಪಾರಿಯಾತ್ರ ಏನಪ್ಪ ಪಾರಿಯಾತ್ರ ಪರ್ವತಂತೆ ಕಂಗೊಳಿಸ್ತಾ ಇದ್ದಾರೆ ಪಾರಿಯಾತ್ರ ಪರ್ವತ ಕಾರ್ಯಾರ್ಥ ಪರ್ವತ ಅಂತ ಯಾವುದೋ ಒಂದು ಕಂಗೊಳಿಸುವಂತಹ ಪರ್ವತ ಅಂತೆ ಆ ರೀತಿ ಆಂಜನೇಯ ಸ್ವಾಮಿ ಆ ಉನ್ನತವಾದಂತಹ ಶಿಖರವನ್ನು ಹತ್ತಿ ನಿಂತಾಗ ಆ ರೀತಿ ಕಾಣ್ತಾ ಇದ್ದ ಸಭೂತ್ವಾ ಸ ಮಹಾಕಾಯ ಪ್ರಭಾವಾನ್ ಮಾರುತಾತ್ಮಜ ಧೃಷ್ಟ ಮಾಸ್ಫೋಟಜ ಮಾಸಾಲಂಕಾನ್ ಶುಕ್ತೇನ ಪೂರಯನ್ ಆ ಮಹಾಕಾಯನಾದಂತಹ ಆಂಜನೇಯ ತನ್ನ ಪ್ರಭಾವದಿಂದ ಆತನು ಬಹಳ ಹೆಚ್ಚಿದ ಪರಾಕ್ರಮವನ್ನಾಗಿ ಜೋರಾಗಿ ಆಸ್ಫೋಟ ಮಾಡಿದ ಇಡೀ ಲಂಕಾ ಪಟ್ಟಣಕ್ಕೆ ಪ್ರತಿಧ್ವನಿಯಾಗುವ ಹಾಗೇನೆ ಜೋರ ಕೂಗುದಪ್ಪ ತಸ್ಯ ಸ್ಫೋಟಿತ ಶಬ್ದೇನ ಮಹತಾ ಶ್ರೋತ್ರಘಾತಿನ ಪೇದುರ್ವ್ಯಹಂಗಮಾಸ್ತತ್ರ ಚೈತ್ಯ ಬಾಲಾಶ್ಚ ಮೋಹಿತಾಃ ಆ ಸ್ಫೋಟನ ಮಾಡಿದ ದೊಡ್ಡ ಶಬ್ದದಿಂದ ಕಿವಿಯ ಕಿವಿಳಾಗುವಂತ ಶಬ್ದ ಆಗಿತ್ತಲ್ಲ ಅಲ್ಲಿದ್ದಂತ ಹಕ್ಕಿಗಳು ಎಲ್ಲವೂ ಕೂಡ ದಬ 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 ಉದುರಿದವು ಚೈತ್ಯ ಪಾಲಾಶ್ಚ ಮೋಹಿತ ಆ ಅಲ್ಲಿ ಕಾಪಾಡೋ ಇರ್ತಾರಲ್ಲ ಗೋಪುರ ಕಾಪಾಡೋದು ದ್ವಾರಪಾಲರು ಅವರಲ್ಲೂ ಎಚ್ಚರಿಕೆ ಬಿದ್ದುಬಿಟ್ರಂತೆ ಎಲ್ಲರೂ ಕೂಡ ಮುಚ್ಚಿ ಹೋಗ್ಬಿಟ್ರಂತೆ ಅಸ್ತ್ರ ವಿಜಯತಾಂ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯದಿ ಸುಗ್ರೀವೋ ರಾಘವೇಣಾಭಿ ಅಸ್ತ್ರವನ್ನು ಬಲ್ಲವನಾದಂತಹ ರಾಮಚಂದ್ರ ಜೈಹೀನಾಗಿರುತ್ತಾನೆ ಮಹಾಬಲ ಲಕ್ಷ್ಮಣ ಜೈಹೀನಾಗಿರುತ್ತಾನೆ ರಾಜನಾದಂತಹ ಸುಗ್ರೀವ ಜೈಹೀನನು ರಾಮನಿಂದ ಕಾಪಾಡಿಕೊಂಡಂತಹ ಸುಗ್ರೀವ ನಿರ್ಭಯನಾಗಿದ್ದಾನೆ ಇನ್ನೊಂದ್ಸಲ ದಾಸೋಹಂ ಗೋಸಲೇಂದ್ರಸ್ಯ ರಾಮಸ್ಯ ಆಕೃಷ್ಟ ಕರ್ಮಣಃ
ಹನುಮಾನ್ ಶತ್ರು ಸೈನ್ಯಾನಾನ್ಯಹಂತ ಮಾರುತಾತ್ಮಜ ನಾನು ಕೌಸಲೇಂದ್ರನಾದಂತಹ ರಾಮಚಂದ್ರನ ದಾಸನಾಗಿದ್ದೀನಿ ನಾನು ಹನುಮಂತ ಅನ್ನಿಸ್ಕೊಂಡವನು ಶತ್ರು ಸೈನ್ಯವನ್ನು ಸಂಹಾರ ಮಾಡುವನು ಮಾರುತಾತ್ಮಜ ಮಾರುತಕುಮಾರ ನಾನು ವಾಯುಪುತ್ರ ನಾನು ವಾಯುಕುಮಾರನಾಗಿದ್ದೀನಿ ಯಾರು ಬರ್ತಿದ್ರೋ ಬರ್ರೋ ಇದ್ದಾನೆ ನರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಫಲಂ ಭವೇದ್ ಯದಾಹಸ್ತು ಪ್ರಹರತ ಪಾದಭೈಶ್ಚ ಸಹಸ್ರಶಃ ಅರ್ಧಯಿತ್ವಾ ಪರೀಂ ಲಂಕಾಂ ಅಭಿವಾದ್ಯ ಚ ಮೈತ್ರೀ ಸಮುದ್ರಾಚೋಗಮಿಷ್ಯಾಮಿ ವಿಶದಾಂ ಸರ್ವರಕ್ಷಸಾಂ ದಿಟ ಅರೇ ಶ್ಲೋಕ ಅದೇ ನಕ್ರಭೈ ನನಗೆ ರಾವಣ ಸಾವಿರ ರಾವಣನು ಕೂಡ ಸಮಾನ ಅಲ್ಲ ನಾನು ಶಿಲೆಗಳಿಂದ ಹೊಡಿತಾ ಇದ್ರು ಕೂಡ ಪಾದಗಳು ಹೊಡೆದ ನನಗೇನು ಆಗಲಿಲ್ಲ ನಾನು ಎಲ್ಲಾ ಲಂಕಾಪಟ್ಟಣ ಸಂಹಾರ ಮಾಡಿ ಆ ವೈದೇಹಿಗೆ ನಮಸ್ಕಾರ ಮಾಡಿ ಇಷ್ಟಾರ್ಥವನ್ನು ಈಡೇರಿಸಿಕೊಂಡು ಎಲ್ಲ ನೋಡ್ತಿರುವಾಗಲೇನೆ ಧ್ವಂಸ ಮಾಡಿ ಹೊರಟೋಗ್ತಿಕೊಂಡ್ರು ಯಾರು ಬರ್ತಿರೋ ಬರ್ರು ತಾಕತ್ತಿದ್ದವರು ಅಂತ ಹೋಗ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ಏವ ಮುಕ್ತ ಮಹಾಬಾಹುಶ್ಚೈತ್ಯಸ್ಥೋ ಹರಿ ಯೂಸಫ ನನಾದ ಭೀಮ ನಿರಕ್ಷರಾದೋ ರಕ್ಷಸಾಂಜನಯನ್ ಭಯಂ ಈ ರೀತಿ ಹೇಳಿಕೊಂಡು ಆ ಶಿಖರದ ಮೇಲೆ ನಿಂತ್ಕೊಂಡು ಹರಿಯೂಸಫನ ಅಂತ ಆಂಜನೇಯ ಸ್ವಾಮಿ ಭಯಂಕರವಾದಂತಹ ಆತ್ಮ ಇದು ಮಾಡ್ದ ಕೂಗೋದು ಅದಕ್ಕೆ ಅಂತ ಘೋಷಣೆ ಮಾಡ್ದ ಭೀಮ ನಿಖರಾದ ಭಯಂಕರವಾದ ಶಬ್ದ ಶಬ್ದವನ್ನು ಉಂಟು ಮಾಡ್ದ ರಾಕ್ಷಸ ಆ ಶಬ್ದ ಕೇಳಿ ರಾಕ್ಷಸಲ್ಲ ಎಂಥ ಶಬ್ದ ಹೇಗೆ ಕೂಗುತ್ತಪ್ಪ ಇದು ಇದು ಕೂಗಿದೆ ನಮ್ಗೆಲ್ಲ ಅಲ್ಲೇ ಒಂದೆರಡ ಬಂದ್ಬಿಡುತ್ತಲ್ಲ ಎಂಥ ಜೋ ಕೂಗ್ತಾನೆ ಅಂತ ಹೇಳಿ ಮಾತಾಡ್ಕೋತಾ ಇದ್ದಾರೆ ತೇನ ಶಬ್ದೇನ ಮಹತಾ ಚೈತ್ಯ ಬಾಲಾ ಶತಂಗಯೋ ಗೃಹೀತ್ವ ವಿವಿಧ ನಸ್ತ್ರಾನ್ ಪ್ರಾತಾನ್ ಖಡ್ಗಾನ್ ಪರಶುಧಾನ್ ಆ ಶಬ್ದ ಬಹಳವಾದ ಶಬ್ದದಿಂದ ಎಚ್ಚೆತ್ತವರಾದಂತಹ ಚೈತ್ಯಪಾದರು ಆ ಗೋಪುರಪಾದಂತಹ ಅವರು ನೂರಾರು ಜನರು ಖಡ್ಗವನ್ನ ಮತ್ತೆ ಬೇರೆ ಅಸ್ತ್ರಗಳನ್ನ ಬೇರೆ ಕೊಡ್ಲಿ ಇತ್ಯಾದಿಗಳನ್ನ ಎಲ್ಲ ಹಿಡ್ಕೊಂಡು ಅವರೊಂದು ಯುದ್ಧಕ್ಕೆ ಬಂದು ಆಂಜನೇಯ ಸ್ವಾಮಿ ಮೇಲೆ ನಿಸಜಂತೋ ಮಹಾಕಾಜ ಮಾರುತಿ ಪರ್ಯವಾರಯನ್ ವೇಗದಾಭಿರ್ವಿಚಿತ್ರಾಭಿಪರಿಘೈ ಕಾಂಚನಾಂಗದೈ ವಾಕ್ಯ ಅವ್ರು ತಮ್ಮ ಕೈ ಇದ್ದಂತಹ ಗಜಗಳನ್ನ ಖಡ್ಗಗಳನ್ನ ಪರಶುಗಳನ್ನ ಪಟ್ಟಿಗಳನ್ನ ತೋಮರಗಳನ್ನ ಯಾರ ಎಸಿತಾ ಇದ್ದಾರೆ ಆಂಜನೇಯ ಸ್ವಾಮಿ ಮೇಲೆ ಆಂಜನೇಯ ಕಾಂಚನಾಂಗದ ಚಿನ್ನದ ಹಿಡಿಯತಕ್ಕಂಥ ಗಜಗಳಿಂದಲೂ ಹೊಡಿತಾ ಇದ್ದಾರೆ ಎಸಿತಾ ಇದ್ದಾರೆ ಆದ್ಯಂತ ತಾಕತ್ತೆ ಅವನಿಗೆ ಆಜಗ್ಧರ್ವಾನರ ಶ್ರೇಷ್ಠಂ ಬಾಣೀಶ್ಚಾದಿತ್ಯ ಸನ್ನಿಭೈ ಆವರ್ತ ಇವ ಗಾಂಗೆ ಎಷ್ಟೋ ಎಸ್ಸಿ ವಿಪುಲೋ ಮಹಾ ಗಂಗೆಯಲ್ಲಿ ಆವರ್ತ ಗಂಗಾಯಾಹ ಗಂಗೆ ಇದೆಯಾ ಹೊಡೆಯಲ್ಲ ಏಳಿಕ್ಕಿಂತ ಆವರ್ತ ಅಂದ್ರೆ ಸುಳಿ ಗಂಗೆ ಸುಳಿ ಅಂತೆಯೇ ಯಾವಾತನು ಬಹಳ ವಿಪುಲವಾಗಿ ಬೆಳೆದಿದ್ದನು ಅಂಥ ಆಂಜನೇಯ ಸ್ವಾಮಿಗೆ ಆ ರಾಕ್ಷಸರು ಬಾಣಗಳಿಂದ ಹೊಡೆದ್ರು ಆ ಬೇರೆ ಬೇರೆ ತಮ್ಮ ಆಯುಧಗಳನ್ನು ಕೂಡ ಆಯುಧ್ಯಂತ ಹೊಡೆಯುತ್ತಿರುವಂತಹ ಬೇರೆ ಬೇರೆ ಆಯುಧಗಳನ್ನು ಕೂಡ ಆಂಜನೇಯ ಸ್ವಾಮಿಗೆ ಪ್ರಹಾರ ಮಾಡಿದ್ರು ಪರಿಕ್ಷಿಪ್ಯ ಹರಿಶ್ರೇಷ್ಠಂ ಸಬಭೂ ರಕ್ಷಸಾಂಗಣ ತಥೋ ಬಾತಾತ್ಮಜಃ ಕ್ರುದ್ಧೋ ಭೀಮ ರೂಪಂ ಸಮಾಸ್ಥಿತ ಹರಿಶ್ರೇಷ್ಠರಾದ ಆಂಜನೇಯ ಸ್ವಾಮಿಯನ್ನು ಕುರಿತು ರಾಕ್ಷಸಗಣದವರು ಬೇರೆ ಬೇರೆ ತಮ್ಮ ಆಯುಧಗಳನ್ನೆಲ್ಲ ಹೊಡೆಯೋಣ ತಕ್ಷಣ ಮಾತಾತ್ಮಜನಾದಂತಹ ಆಂಜನೇಯ ಸ್ವಾಮಿ ಶೆಟ್ಟಾದವನೇ ಭಯಂಕರ ರೂಪ ತಗೊಂಡು ಉಪ್ಪರಿಗೆ ಮೇಲೆ ಹತ್ತಿ ಅದು ಇದ್ರದ್ದು ಗೋಪುರದ ಮೇಲೆ ಹತ್ತಿ ಅದ ಇದಕ್ಕೆ ನಾಲ್ಕು ಕಂಬ ಇರುತ್ತಲ್ಲ ಅದನ್ನು ಮುರಿದ್ಬಿಟ್ಟಂತೆ ಚಿನ್ನದ ಕಂಬ ಅಂತಂತೆ ಅದಕ್ಕೆ ಚಿನ್ನದ ಕಂಬ ಮುರಿದ್ಬಿಟ್ಟು ವೇಗದಿಂದ ಹನುಮಂತ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಹೊಡೆಯಕ್ಕೆ ಸತಸ್ತಂ ಭ್ರಾಮಜಾಮಾಸ ಶತಧಾರಂ ಮಹಾಬಲಃ ತತ್ರ ಜಾಗ್ರಿ ಸಮಭವತ್ ಪ್ರಾಸಾದಶ್ಚಾಪ್ಯದಹ್ಯತಾ ಆಮೇಲೆ ಅದನ್ನು ಗರಗರ ತಿರುಗಿಸ್ತಾ ಇದ್ದಾನಂತೆ ಅದು ಆ ಕಂಬದ ಮೂಲಕ ಕಬ್ಬ ಇತ್ತಲ್ಲ ಆ ಕಬ್ಬಕ್ಕೆ 8 ಪಟ್ಟಿ 10 ಪಟ್ಟಿ ಇತ್ತಂತೆ ಗರಗರ ತಿರುಗಿಸ್ತಾ ಅಲ್ಲಿ ಅಗ್ನಿ ಉಂಟಾಯ್ತಂತೆ ಆ ವೇಗಕ್ಕೆ ಪ್ರಾಸಾದಷ್ಟ ಆ ಬೆಟ್ಟ ಇದಕ್ಕೆ ಎಷ್ಟೋ ಮರಗಳಿಂದ ಏನೋ ಕೆತ್ತನೆ ಇತ್ತೋ ಎಲ್ಲ ಹಚ್ಕೊಂಡ್ಬಿಡ್ತಂತೆ ಬೆಂಕಿ ದಶ್ಯಮಾನಂ ತತೋ ದೃಷ್ಟ್ವಾ ಪ್ರಾಸಾದಂ ಹರಿಯೂಥವಃ ಸರಾಕ್ಷಸ ಶತಂ ಹತ್ವಾ ವಜ್ರೇಣೇಂದ್ರ ಇವಾಸುರಾನ್ ಇಂದನು ಅಸುರನನ್ನ ವಜ್ರದಿಂದ ಹೊಡೆದ ಹಾಗೇನೆಯೇ ಆ ಪ್ರಾಸಾದ ಬೆಂಕಿನ ಹತ್ಕೊಂಡು ಉರಿತಾ ಇರ್ಬೇಕಾದ್ರೆ ಆ ಹರಿಯೂಥಪನು ಆ ರೀತಿ ಮಾಡ್ತಾ ಇದ್ದ ಮಾಡ್ತಾ ಇದ್ದ ಕಂಡು ಆ ರಾಕ್ಷಸ ಶತಂ ಹತ್ವಾ ಆ ನೂರಾರು ರಾಕ್ಷಸ ಬಂದಿದ್ದಲ್ಲ ಅವರೆಲ್ಲರೂ ಕೂಡ ಆಂಜನೇಯ ಸ್ವಾಮಿ ಹೊಡೆದಪ್ಪ ನೂರು ಜನ ಒಂದೇ ಅಡಿಗೆ ವಯಕ್ಕು ಎಲ್ಲ ನೆಲ ಕಚ್ಕೊಂಡು ಅಂತರಿಕ್ಷೇ ಸ್ಥಿತ ಶ್ರೀಮಾನ್ಬ್ರವೀದ್ ಮಾದೃಶಾನಾಂ ಸಹಸ್ರಾಣಿ ವಿಸೃಷ್ಟಾನಿ ಮಹಾತ್ಮನಾಂ ಅಂತರಿಕ್ಷ ಇದ್ಕೊಂಡು
ಶ್ರೀಮಂತನಾದಂತಹ ಆಂಜನೇಯ ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನಂತ ಸಾವಿರ ಜನ ಇದ್ದಾರೆ ಅನ್ಸುದಿಲ್ಲ, ಅದೆಲ್ಲ ಕಳ್ಸ್ಕೊಟ್ಟಿದ್ದಾರೆ, ಅವರೆಲ್ಲ ಬರ್ತಾರೆ, ನಾನು ಒಬ್ಬರೇ ಏನ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ, ನನ್ನಂತ ಸಾವಿರ ಜನ ಬಂದ್ರೆ ಬಲಿನಾಂ ವಾನರೇಂದ್ರಾಣಾಂ ಸುಗ್ರೀವ ವಶವರ್ತಿನಾಂ ಆಟಯಂತಿ ವಸು ಅಟಂತಿ ವಸುಧಾನ್ ಕೃತ್ಸ್ನಾಂ ವಯಮನ್ಯೇ ಚ ವಾನರಾಃ. ಬಲಿಷ್ಠರಾಗಿರ್ತಕ್ಕಂಥ ವಾನರೇಂದ್ರ ಪೈಕಿ ನಾನು ಒಬ್ಬ, ಅದರಲ್ಲೂ ಸುಗ್ರೀವ ಅಧೀನದಲ್ಲಿದ್ದಾರೆ, ಅದರಲ್ಲೂ ಭೂಮಿಯಲ್ಲಿ ತಿರುಗಾಡ್ತಾ ಇದ್ದಾರೆ, ನಾವು ಕೆಲವು ವಾನರು ಅಷ್ಟೇ, ಅವರೆಲ್ಲರೂ ಬಂದ್ಬಿಟ್ರು ಅಂತಂದ್ರೆ ನೋಡ್ಕೊಳ್ಳಿ, ನಾನು ಒಬ್ಬನೇ ಏನ್ ಮಾಡ್ತಾ ಇದ್ದೀನಿ ಗೊತ್ತಾಗ್ತಿದ್ಯಲ್ಲ, 80 ಸಾವಿರ ಹೋಯ್ತು, 100 ಜನ ಹೋಯ್ತು, ಗೋಪಾಲ ಮುರಿದೋಯ್ತು, ಅಶೋಕವನ ಮುರಿದೋಯ್ತು, ಇನ್ನು ಬರ್ತೀರಿ ಅಂದ್ರು ನೋಡ್ರು, ನಿಮ್ ತಾಕತ್ ಏನಿದೆ ತೋರಿಸ್ಬಿಡ್ತೀನಿ ಅಂತ ಇದ್ದಾನೆ. ದಶನಾಗಬಲಾ ಕೇಚಿತ್ ಕೇಚಿತ್ ದಶಗುಣೋತ್ತರಾಃ ಕೇಚಿನ್ ನಾಗಸಹಸ್ರಸ್ಯಾಂ ಭೂವಸ್ತುಲ್ಯ ವಿಕ್ರಮಾಃ. ಕೆಲವು ಜನ ವಾನರರು 10 ಆನೆಗೆ ಬಲ ಸಮಾನ ಬಲಷ್ಟರು, ಕೆಲವು ಜನರು 100 ಆನೆಗೆ ಸಮಾನವಾದ ಪರಾಕ್ರಮ ಉಳ್ಳವರು, 1000 ಆನೆಗೆ ಪರಾಕ್ರಮ ಸಮಾನವಾದ ಪರಾಕ್ರಮ ಉಳ್ಳವರು, ಹೀಗೆ ಅವರಲ್ಲಿ ಸಮಾನವಾದ ಪರಾಕ್ರಮ ಉಳ್ಳವರು ಇದ್ದಾರೆ ವಾನರರು. ಅವರೆಲ್ಲರೂ ಬಂದ್ರು ಅಂದ್ರೆ ಮುಗೀತು, ನಿಮ್ಮ ಅಲಂಕಾಪಟ್ಟಣ ಕತೆ ಮುಗೀತು. ಸಂತಿ ಚೌಘಬಲಾಃ ಕೇಚಿತ್ ಕೇಚಿತ್ ವಾಯುಬಲೋಪಮಾಃ ಅಪ್ರಮೇಯ ಬಲಾಶ್ಚಾನ್ಯೇ ತತ್ರಾಸನ್ ಹರಿಯೂಸುಪಾಃ. ಪ್ರವಾಹಕ್ಕೆ ಸಮಾನವಾದ ಬಲವುಳ್ಳವರು, ವಾಯುವಿಗೆ ಸಮಾನವಾದ ಬಲವುಳ್ಳವರು, ಊಹೆ ಮಾಡಕ್ಕೆ ಆಗದೇ ಇರತಕ್ಕಂತಹ ಬಲವುಳ್ಳ ಕೆಲವರು ಅಲ್ಲಿ ಹರಿಯುವುದು, ಭಾರಿ ಭಾರಿ ಆಂಜನೇಯ ವಾನರ ಶ್ರೇಷ್ಠರು ಗುಂಪು ಗುಂಪಾಗೆಲ್ಲ ಇದ್ದಾರೆ, ಅವರೆಲ್ಲ ಬರ್ತಾರೆ ಇವಾಗ ಅಂತ ಆತಕ್ಷೇತಿದ್ದಾನೆ ಅಂದ್ರೆ ದಿಗಿಲು ಹುಟ್ಟಿಸ್ತಾ ಇದ್ದಾನೆ. ಈದೃಗ್ ವಿಧೈಸ್ತು ಹರಿಭಿರ್ ವೃತೋ ದಂತನಖಾಯುಧೈ ಶತೈ ಶತಸಹಸ್ರೈಶ್ಚ ಕೋಟಿಭಿರಯುತೈರಪಿ. ಈ ರೀತಿಯಾಗಿರ್ತಕ್ಕಂತಹ ವಾನರೇಂದ್ರರಿಂದ ಕೂಡಿಕೊಂಡು ಎಲ್ಲರಿಗೂ ಹಲ್ಲೆ ಆಯುಧ, ಉಗ್ರೆ ಆಯುಧ, 100,000 ಪಟ್ಟು ಕೋಟಿ ಕೋಟಿ ಗಟ್ಟಲೆ ಬರ್ತಾರೆ, 100,000 ಲಕ್ಷ ಕೋಟಿ ಗಟ್ಟಲೆ ಮಿಂಕಿ ಬರ್ತಾರೆ, ಏನಾಗುತ್ತೆ ಮುಂದೆ. ಆಗಮಿಷ್ಯತಿ ಸುಗ್ರೀವ ಸರ್ವೇಷಾಂ ಭೋ ನಿಷೂದನ ನೇಯಮಸ್ತಿ ಪುರೀಲಂಕಾ ನಯೋಯನ್ ರಾವಣ ಯಸ್ಮಾದ್ ಇಕ್ಷ್ವಾಕುನಾಥೇನ ಬದ್ಧಂ ವೈರಂ ಮಹಾತ್ಮ. ಮಹಾತ್ಮ ಆದಂತಹ ಇಕ್ಷ್ವಾಕುನಾಥ ರಾಮಚಂದ್ರನ ವೈರ ಕಟ್ಕೊಂಡ್ರಲ್ಲ, ಇದಕ್ಕೆ ತಕ್ಕ ಶಿಕ್ಷೆ ಆಗತ್ತೆ, ಸದ್ಯದಲ್ಲಿ ಸುಗ್ರೀವ ಬರ್ತಾನೆ, ಎಲ್ಲಾ ಸೈನ್ಯವನ್ನು ಎಲ್ಲಾ ನಿಮ್ಮೆಲ್ಲರನ್ನು ನಿಶು ಸೀಳು ಹಾಕುವಂಥವನು, ಎಲ್ಲ ಸೀಳು ಹಾಕುವಂತ ಮಹಾತ್ಮ ಅವನು. ಈ ಲಂಕಾಪಟ್ಟಣ ಉಳಿದಲ್ಲ, ನೀವು ಇರಲ್ಲ, ರಾವಣನು ಇರಲ್ಲ, ಎಲ್ಲ ಸವನಾಶ ಹೋಗ್ತೀರ ಕಂಡ್ರು ಅಂತೇಳಿ ಆಂಜನೇಯ ಸ್ವಾಮಿ ಆರ್ಭಟ ಮಾಡ್ದ. ಎಂಬಲ್ಲಿಗೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶ ಸಹಸ್ರಕಾಜಾಂ ಸಂಹಿತಾಜಾಂ ಸುಂದರಕಾಂಡೇ ಚೈತ್ಯ ಪ್ರಾಸಾದದಾಹೋ ನಾಮ ಚತ್ವಾರಿಂಶ ಸರ್ಗ ಸಂದಿಷ್ಟೋ ರಾಕ್ಷಸೇಂದ್ರೇಣ ಪ್ರಹಸ್ತಸ್ಯ ಸುತೋ ಬಲಿ ಜಂಬುಮಾಲಿ ಮಹಾದಂಷ್ಟ್ರೋ ನಿರ್ಜಗಾ ಮಧುನಿರ್ಧರ. ಈ ರೀತಿ ರಾಕ್ಷಸೇಂದ್ರನಾದಂತಹ ರಾವಣ ಪ್ರಹಸ್ತದ ಮಗನಾದಂತಹ ಜಂಬುಮಾಲಿ ಎನ್ನುವಂತಹ ಒಬ್ಬ ರಾಕ್ಷಸ ಧನುರ್ಧಾರಿಯಾಗಿ ಅವನು ಕಳಿಸ್ದ, ಹೋಗ ನೀನು ಯುದ್ಧಕ್ಕೆ ಹೋಗೋದೇ ಇದ್ದ ಕೊಟ್ಟ, ಅವನು ಕೆಂಪಾದ ಹೂವಿನಿಂದ ರಕ್ತಮಾಲ್ಯಾಂಬರಧರ ರುಚಿರಕುಂಡಲ ಮಹಾನ್ ವಿವೃತ್ತನಯನ ಚಂಡ ಸಮರ ದುರ್ಜಯ. ಕೆಂಪಾದಂತಹ ವಸ್ತ್ರ ಅದೇ ವಾಪಸ್ ಬರೋದನ್ನ ಗುರುತು, ಕೆಂಪ್ ಚೆಂಡು ಹೂ ಹಾಕೊಂಡು ಬರೋದು, ಕೆಂಪು ಮಾಲೆ ಹಾಕೊಂಡು ಬಂದ್ರೆ ಅದನ್ನ ಬಲಿ ಕೊಡಕ್ಕೆ ಅದನ್ನ ಮಾಡೋದು ನಮ್ಮಲ್ಲಿ. ಕೆಂಪಾದ ವಸ್ತ್ರವನ್ನು ಹೂವಿನ ದಂಡೆಯನ್ನು ಹಾಕೊಂಡು ಕಿವಿಗಳಿಗೆ ಕುಂಡಲನ್ನು ಹಾಕೊಂಡು ಆ ಪ್ರಚಂಡನಾದ ವೀರ ಜಂಬಮಾಲಿ ಕೋಪದಿಂದ ಬರ್ತಾ ಇದ್ದಾನೆ. ಧನುಶಕ್ರ ಧನು ಪ್ರಖ್ಯಂ ಮಹದ್ರುಜಿರ ಸಾಯಕಂ ವಿಸ್ಫಾರಯಾಣೋ ವೇಗೇನ ವಜ್ರಾಶಿನಿ ಸಮಸ್ವನಂ. ದೇವೇಂದ್ರ ವಜ್ರದ ಸುಡಿದಂತೆ ಸಮಾನವಾದ ಧನುವುಳ್ಳದ್ದಾದ ಆ ಧನು ಧನುಸನ್ನು ತಗೊಂಡು ಶಕ್ರ ಧನು ದೇವೇಂದ್ರನ ಧನುಸಿನಂತೆ ಶುದ್ಧವಾಗಿರುವ ಭಾರಿ ರುಚಿರ ಸಹಾಯಕ ಕಾಂತಿಯುಕ್ತಿಯಿಂದ ಕೂಡಿದಂತಹ ಬಿಲ್ಲು ಅದು, ಅದನ್ನ ಠೇಂಕಾರ ಮಾಡ್ತಾ ವೇಗದಿಂದ ಆಂಜನೇಯ ಸ್ವಾಮಿ ಹತ್ರಕ್ಕೆ ಆ ಇವನು ಬರ್ತಾ ಇದ್ದಾನೆ. ಜಂಬುಮಾಲಿ ಅಂತ ಮಹಾರಾಕ್ಷಸ ರಾವಣ ಕಳಿಸ್ಬಿಟ್ಟಿದ್ದಾನೆ, ಹೋಗು ಆ ಕಪಿಯನ್ನು ಕೊಂದು ಹಾಕ್ಬಿಟ್ಟು ಇಲ್ಲ ಸರಿ ಹಿಡಿದು ಕರ್ಕೊಂಬ ಅಂತ ಹೇಳಿ ಕಳಿಸಿದ್ದಾರೆ. ತಸ್ಯ ವಿಸ್ಫಾರ ಘೋಷೇಣ ಧನುಷೋ ಮಹತಾದಿಶಃ ಪ್ರದಿಶಶ್ಚ ನಭಶ್ಚೈವ ಸಹಸಾ ಸಮಪೂಜ್ಯತಃ. ಠೇಂಕಾರ ಮಾಡಿದ ಶಬ್ದಕ್ಕೆ ಎಲ್ಲಾ ದಿಕ್ಕುಗಳು ಕೂಡ ಪ್ರತಿಧ್ವನಿ ಉಂಟಾಗಿ ಎಲ್ಲಾ ಕಡೆಯಲ್ಲೂ ಕೂಡ ಆಕಾಶವೇ ತುಂಬ ಹೋಗ್ಬಿಡ್ತು, ಸಹಸ ತೋಮಲ ತುಮಲೋಭವತು ಸಶಬ್ದ ತುಮಲೋಭವತು, ಹಾಗೆ ಭಾರಿ ಶಬ್ದ ಉಂಟಾಯ್ತು ಅವರ ಠೇಂಕಾರಕ್ಕೆ. ಅವ್ರದ್ದು ವರ್ಣನೆ ಮಾಡ್ಬೇಕಲ್ಲ, ಬರೀ ಆಂಜನೇಯನ ವರ್ಣನೆ ಮಾಡ್ಬಿಟ್ಟು ಅದೆಲ್ಲ ಈ ಸೊಳ್ಳೆ ಅಂತ ಬಿಡತ್ತೆ.
ಅವರು ಜೋರು ಮಳೆ ಮಾಡಿ ಟ್ಯಾಕ್ಸಿ ರಥೇನ ಖರಯುಕ್ತೇನ ಸಮಾಗತ ಮುದೀಕ್ಷ ಸಹ ಹನುಮಾನ್ ವೇಗ ಸಂಪನ್ನೋ ಜಹರ್ಷಿತನಾದ ಚ ಅವರು ಕತ್ತೆಯ ರಸನೆ ಬಂದಂತೆ ಅಯ್ಯ ಬರೀ ಅಲಂಕಾಪಳ ಬರೀ ಕತ್ತೆ ರಸ ಕಾಣ್ತದೆ ಆ ಕುದುರೆ ಇಲ್ವೇ ಅಂತ ಕಾಣುತ್ತೆ ಕತ್ತೆ ರಸದಿಂದ ಕೂಡ್ಕೊಂಡವನಾಗಿ ಬಂದ ಬಂದು ಹನುಮಂತ ನೋಡ್ದ ಹನುಮಂತನು ವೇಗ ಸಂಪನ್ನನಾಗಿ ಜೋರಾಗಿ ಆರ್ಭಟ ಮಾಡಿದ ಆಂಜನೇಯ ಸ್ವಾಮಿ ಸಂತೋರಣ ಬಿಟಂಕಸ್ಥಂ ಹನುಮಂತಂ ಮಹಾಕವಿಂ ಜಂಬುಮಾಲಿ ಮಹಾಬಾಹುರ್ವಿವ್ಯಾಧನಿಶಿನೇಶ್ವರೈ ಜಂಬುಮಾಲಿ ಎನ್ನುವಂತಹ ಆ ಮಹಾ ಯೋಧ ಆ ಇದರ ಮೇಲೆ ಚೈತ್ಯ ಪ್ರಾಸಾದ ಮೇಲೆ ಕೂತಂತಹ ಮಹಾಕವಿಯಾದಂತಹ ಆಂಜನೇಯ ಸ್ವಾಮಿ ಮೇಲೆ ಬಾಣಗಳಿಂದ ಹೊಡೆಸಿ ಮಾಡ್ಬಿಟ್ಟ ಅರ್ಧಚಂದ್ರೇಣ ವದನೆ ಶಿರಸ್ಯೇಕೇನ ಕರ್ಣಿನ ಬಾಹ್ವೋರ್ ವಿವ್ಯಾಧನ ರಾಜೇರ್ ದಶಭಿಸ್ತಂ ಕಪೀಶ್ವರ ಅರ್ಧಚಂದಾಕಾರವಾದ ಬಾಣದಿಂದ ಮುಖಕ್ಕೆ ಹೊಡೆದ ಅಂಕುಶಾಕಾರವಾದ ಬಾಣದಿಂದ ತಲೆ ಹೊಡೆದ ಹತ್ತು ಬಾಣದಿಂದ ತೋಲು ಹೊಡೆದ ಯಾರೋ ಆ ಜಂಬುಮಾಲಿ ಆಗ ಶಿಶುಭೇದಾಮ್ರಂ ಶರೇಣಾಭಿಮುಖಂ ಹತಂ ಶರದೀವಾಂಬುಜಂ ಫುಲ್ಲಂ ವಿಧ್ಯಂ ಭಾಸ್ಕರ ಬಾಣದ ಹೊಡೆದಿಂದ ಆಂಜನೇಯ ಸ್ವಾಮಿ ದೇಹಕ್ಕೆ ಏಟು ಬಿದ್ದು ರಕ್ತ ಸುರಿದು ಕೆಂಪಾದ ಹನುಮಂತನ ಮುಖ ಶರತ್ಕಾಲದ ಸೂರ್ಯರಶ್ಮಿಯಿಂದ ಅರಳಿದ ಕೆಂಡಾವರೆಯಂತೆ ಕಾಣ್ತಾ ಇತ್ತು ರಕ್ತ ಬರ್ತಾ ಇದೆ ಮುಖದಲ್ಲಿ ಇದಲ್ಲ ಹಾಗಾಗಿ ಇನ್ನಷ್ಟು ಕೆಂಪು ಜಾಸ್ತಿ ಆಯ್ತು ಅಂದ್ರೆ ಕೆಂಪಿಗಿದ್ದ ರಕ್ತಂ ರಕ್ತೇನ ರಂಜಿತಂ ಶುಶುಭೇ ಮುಖಂ ಯಥಾಕಾಶೇ ಮಹಾಪದ್ಮಂ ಸಿಕ್ತಂ ಚಂದನ ಬಿಂದುಭಿಃ ಮೊದಲೇ ಕೆಂಪಾಗಿದ್ದಂತಹ ಮುಖ ಆಂಜನೇಯ ಸ್ವಾಮಿ ಮುಖ ಆ ರಕ್ತ ಬೇರೆ ಬೆಂಬಲ ರಕ್ತ ಕೆಂಪು ಇನ್ನೂ ಕೆಂಪಾಯಿತು ಅವನ ಮುಖವು ರಕ್ತ ಚಂದನ ಬಂದಂತಹ ದೊಡ್ಡ ಆಕಾಶದ ದೊಡ್ಡ ಕಮಲ ಅಂತ ಕಾಣ್ತಾ ಇದ್ದ ಅಗಲಿದ ದೊಡ್ಡ ಕಮಲ ಆಕಾಶದಿದೆಯೋ ಅನ್ನೋ ಹಾಗೆ ಅವನ ಮುಖ ಕಾಣ್ತಾ ಇತ್ತು ಶುಕೋಪ ಬಾಣಾಭಿಹತೋ ರಾಕ್ಷಸ ಮಹಾಕವಿ ತತಃ ಪಾರ್ಶ್ವೇತಿ ಆಮೇಲೆ ಸಿಟ್ಟಾದವನಾಗಿ ಆ ಮಹಾಕವಿಯು ಬಾಣದಿಂದ ಹೊಡೆದಲ್ಪಟ್ಟಂತಹ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಇದ್ದಂತಹ ದೊಡ್ಡದಾದಂತಹ ಶಿಲೆ ತಗೊಂಡು ಎತ್ತಿ ಹೊಡೆದಂತೆ ಯಾರ ಮೇಲೆ ಜಂಬುಮಾಲೆ ಹೊಡೆದ ಆ ಜಂಬುಮಾಲೆ ಬಂಡೆ ಹೊಡಿತಾ ಇದ್ದೆ ಅದನ್ನ ಬಾಣದಿಂದ ಹೊಡೆದ್ಬಿಟ್ಟ ಬಾಣ ಹೊಡೆದ್ಬಿಟ್ಟು ಆ ಬಂಡೆ ಹೊಡೆದ್ಬಿಟ್ಟ ಆ ಜಂಬುಮಾಲಿ ತರಸಾ ತಾಂ ಸಮುತ್ಪಾಟ್ಯ ಚಿಕ್ಷೇಪ ಬಲವದ್ಬಲಿ ತಾಂ ಶರೀರ ದಶಭಿಃ ಕ್ರುದ್ಧಸ್ತಾಡಯಾಮಾಸ ರಾಕ್ಷಸಃ ತನ್ನ ಪ್ರಯತ್ನ ವ್ಯರ್ಥವಾಯಿತು ಕಂಡು ಹನುಮಂತನ ದೊಡ್ಡದಾದ ಸಾಲವಕ್ಕೆ ಕಿತ್ತು ಹೊಡೆಯೋಕೆ ಶುರು ಮಾಡ್ದ ಬಿಡ್ ಮಾಡಿದ ಜಂಬು ಮಾಲಿ ಅದನ್ನ ನಾಲ್ಕು ಬಾಣಗಳಿಂದ ಆ ಸಾಲ ವೃಕ್ಷವನ್ನು ಕೂಡ ಕಟ್ ಮಾಡ್ದ ಶಿಲೆನೇ ಇದು ಚುಕೋಪ ಇನ್ನ ಶಿಲೆನೇ ಹೊಡೆದಿರೋದು ಇವಾಗ ಪಾರ್ಶ್ವೇಶಿ ಶಿಲಾಂಬರ ಸರಸಾ ತಾಮ ಉತ್ಪಾಟ ಶಿಕ್ಷೇಪ ಬಲವದ್ ಬಲಿ ತಾಮ್ ಶರೀರ ದಶಭಿ ಹತ್ತು ಬಾಣಗಳಿಂದ ಹೊಡೆದವನಾಗಿ ತಾಳಿಯಾಮಾಸ ರಾಕ್ಷಸ ಆ ಇದಕ್ಕೆ ಆ ಬಂಡೆಗೆ ಹತ್ತು ಬಾಣಗಳಿಂದ ಹೊಡೆದು ಅದು ಚೂರು ಶುರು ಮಾಡ್ಬಿಟ್ಟ ವಿಪನ್ನಂ ಕರ್ಮ ತದೃಷ್ಟ ಹನುಮಾನ್ ಹನುಮಾನ್ ಚಂಡ ವಿಕ್ರಮ ಸಾಲಂ ವಿಪನ್ ಉತ್ಪಾಟ್ಯ ರಾಮಜಾಮಾಸ ವೀರ್ಯವಾನ್ ಕೇಶ ಕೆಟ್ಟೋಯ್ತಲ್ಲ ಅಂತ ಅನ್ಕೊಂಡು ಹನುಮಂತ ಪ್ರಜ್ಞ ಪರಾಕ್ರಮಿಯಾದಂತಹ ಆತನು ಸಾಲ ಅಂತ ಒಂದು ವೃಕ್ಷ ಅಂದ್ರೆ ಇದು ರೈಲ್ವೆ ಹಳಿ ಹಾಕ್ತಾರಲ್ಲ ಆ ವೃಕ್ಷ ಅದನ್ನ ಕಿತ್ ಹಾಕ್ಬಿಟ್ಟು ಅದನ್ನ ತಿರುಗಿಸಿ ತಿರುಗಿಸಿ ಅದನ್ನ ಹೊಡೆಯಕ್ಕೆ ಇದ್ ಮಾಡ್ತಿದ್ದಾನೆ ರಾಮಯಂತಂ ಕವಿನ್ ದೃಷ್ಟ ಸಾಲ ವೃಕ್ಷ ಮಹಾಬಲಂ ಶಿಕ್ಷೇಪ ಸುಬಹೂನ್ ಬಾಣಾನ್ ಜಂಬುಮಾಲಿ ಮಹಾಬಲ ತಿರುಗಿಸ್ತಾ ಇರ್ಬೇಕಾದೇನೆ ಅದನ್ನ ನೋಡಿದಂತಹ ಜಂಬುಮಾಲಿ ಅನ್ನೋಂತಹ ರಾಕ್ಷಸ ಭಾರಿ ವೃಕ್ಷ ತಿರುಗಿಸ್ತಾ ಇದನ್ನ ಹೊಡಿತಾನೆ ಅಂತ ಅನ್ಕೊಂಡು ಅದಕ್ಕೆ ಜಂಬುಮಾಲಿ ಕೆಲವೊಂದಷ್ಟು ಬಾಣಗಳನ್ನು ಪ್ರಯೋಗ ಮಾಡ್ದ ಸಾಲಂ ಚತುರ್ಭಿಶ್ಚಿಚ್ಛೇದ ವಾನರಂ ಪಂಚಭಿರ್ಭುಜೆ ಶಿರಸ್ಯೇಕೇನ ಬಾಣೇನ ದಶಭಿಸ್ತು ಸ್ಥಳಾಂತರೇ ಸಾಲವನ್ನ ನಾಲ್ಕು ಬಾಣಗಳಿಂದ ಆ ಸಾಲಕ್ಕೆ ಕಟ್ ಮಾಡ್ದ ಆಮೇಲೆ ವಾನರ ಆಂಜನೇಯ ಸ್ವಾಮಿಗೆ ಐದು ಬಾಣಗಳಿಂದ ತಲೆ ಹೊಡೆದ ವಾನರಂ ಪಂಚಭಿರ್ ವಾನರಂ ಆಂಜನೇಯ ಸ್ವಾಮಿಗೆ ಐದು ತಲೆಗೆ ಒಂದು ಆಮೇಲೆ ಹತ್ತು ಬಾಣಗಳಿಂದ ಎದೆ ಹೊಡೆದ ಯಾರೋ ಜಂಬುಮಾಲಿ ಆಂಜನೇಯ ಸ್ವಾಮಿಗೆ ಕ್ರೋಧೇನ ಮಹತಾ ವ್ರತಃ ತಮೇವ ಪರಿಘಂ ಗೃಹ್ಯ ಭ್ರಾಮಜಾಮಾಸ ವೇಗತಃ ಬಾಣಗಳಿಂದ ಹೊಡೆಯಲ್ಪಟ್ಟಂತಹ ಮೈ ತುಂಬಾ ತಾತಾಸು ಆಗ್ಬಿಟ್ಟಿದೆ ಭಾರಿ ಸಿಟ್ಟು ಬಂದ್ಬಿಟ್ಟಿದೆ ಭಾರಿ ಇದಾಗಿದ್ದು ಆ ಪರಿಘವನ್ನೇ ತೆಗೆದುಕೊಂಡು ಅದನ್ನು ತಿರುಗಿಸ್ತಾ ವೇಗದಿಂದ ಮಾಡ್ತಾ ಹೇಳ್ತಾ ಇದ್ದಾನೆ ಮಾಡ್ತಾ ತಿರುಗಿಸ್ತಾ ಇದ್ದಾನೆ ಅತಿ ವೇಗೋತಿ ವೇಗೇನ ಭ್ರಾಮಯಿತ್ವ ಬಲೋತ್ಕಟ ಪರಿಘಂ ಪಾತಯ ಮಾಸ ಜಂಬುಮಾಲೇರ್ ಮಹೋರಸಿ ಅತಿ ವೇಗದಿಂದ ತಿರುಗಿಸ್ತಾ ತಿರುಗಿಸ್ತಾ ಎತ್ತಿ ಜಂಬುಮಾಲಿನ ಎದೆ ಮೇಲೆ ಆ ಇದನ್ನ ಪಟ್ಟಿನ ಇದೆ ಕಬ್ಬಿಣದ ತೊಲೆಯಿಂದ
ಯಾಕೆ ಹೊಡೆದ್ಬಿಟ್ಟಿದ್ದಾನೆ ಅದು ಬಂದು ಜಂಬು ಬಾಲಿಗೆ ಎದೆ ಬಂದು ಹೊಡೆದ್ಬಿಟ್ಟಿದೆ. ತಸ್ಚಿಚೈವ ಶಿರೋ ನಾಸ್ತಿ ನ ಬಾಹೂ ನ ಸಜಾನನಿ ನ ಧನುರ್ನ ರಥೋ ನಾಶ್ವಾಹ ತತ್ರ ದುಷ್ಯಂತನೇಶವ. ಒಂದೇ ಹೊಡೆದಕ್ಕೆ ಆಂಜನೇಯ ಸ್ವಾಮಿ ಹೊಡೆದಂತ ಒಂದೇ ಹೊಡೆದಕ್ಕೆ ಅವನ ತಲೆ ಹಾರೋಯ್ತು, ತೋಳುಗಳ ಕತ್ತರಿಸೋಯ್ತು, ಬಿಲ್ಲಿಲ್ಲ, ರಥಗಳಿಲ್ಲ, ಕತ್ತೆಗಳು ಅಶ್ವ ಅಂತ ಇದ್ದಾರೆ, ಕತ್ತೆ ಬಂದು ಮರ್ತ್ಬಿಟ್ಟಿದ್ದಾರೆ. ನಖರ ಅಂತ ಕೈದೋ ಮರ್ತ್ಬಿಟ್ಟಿದ್ದಾರೆ. ಪಾಪ ಆಂಜನೇಯ ವಾಲ್ಮೀಕಿಗಳು ಕರ್ದ ಕತ್ತನೆ ಬಂದೆ ಅಂತ ನಿಮ್ಗೆ ಹೇಳಿದ್ರು, ಇಲ್ಲಿ ನಾಶ್ವ ಅಂತ ನಿಂತಿದ್ದಾರೆ. ಯಾರು ಕಾಣಲಿಲ್ಲ ಅಂತ ಕಡೆ ಮಕ್ಕಳಿಗೆ ಖುಷಿ ಬರ್ಲಿ ಅಂತ ಹೇಳಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇದ್ದ ಕತೆ ಹೇಳಿದ್ರೆ ಬಹಳ ಖುಷಿ ಇರತ್ತೆ. ಸಣ್ಣ ಸಣ್ಣ ಹುಡುಗರಿಗೆ ದೊಡ್ಡವರಿಗೆ ಇರ್ಬೇಕು. ನಮ್ಮ ಜೇಜು ದೃಷ್ಟಿಯಲ್ಲಿ ಅಶ್ವ ಅಂತ ಕತ್ತೆ ಬರ್ತಾ ಇದೆಯಂತೆ, ನಮ್ ದೃಷ್ಟಿಯಲ್ಲಿ ಇಲ್ಲ. ಸಹತಸ್ತರತಾದೇನ ಜಂಬುಮಾಲಿ ಮಹಾಬಲಃ ಪಪಾದಿ ನಿಹತೋ ಭೂಮು ಚೂರ್ಣಿದ ಅಂಗ ವಿಭೂಷಣ. ಆ ಪರಿಕರದಿಂದ ಹೊಡೆಯಲ್ಪಟ್ಟವನಾದಂತ ಜಂಬುಮಾಲಿ ಅಲ್ಲೇ ಸತ್ಬಿದ್ದವನಾಗಿ ಶೋಣಿತಾಂಗ ರಕ್ತದಿಂದ ಬಳಲ್ಪಟ್ಟ ಅಂಗವನಾಗಿ ಭೂಮಿ ಧಡಾರಬಿದ್ದು ಪ್ರಾಣ ಬಿಟ್ಟು ಸತ್ತೋದ. ಜಂಬುಮಾಲಿಂಚ ನಿಹತಂ ಕಿಂಕರಾಂಶ್ಚ ಮಹಾಬಲಾನ ಚುಕ್ರೋಧ ರಾಮ ಶ್ರುತ್ವಾ ಕೋಪ ಸಂರಕ್ತ ಲೋಚನ. ಜಂಬುಮಾಲಿ ಸತ್ತೋದ ಆ ಸುದ್ದಿ ಹೋಯ್ತು ರಾವಣನಿಗೆ, ಆ ವರ್ತಮಾನ ಮುಟ್ಟಿಸಿದ್ರು. ಅದನ್ನ ಕೇಳಿಸಿಕೊಂಡಂತ ರಾವಣ ಬಹಳ ಸುಟ್ಟಾದವನಾಗಿ ಕೋಪದಿಂದ ಕೆಂಪಾದ ಕಣ್ಣುಳ್ಳವನಾಗಿ ಅವನು ಮರೆತಾನೆ. ಸರೋಷ ಸಂವರ್ತಿ ಸಂಬಲೋಚನ ಲೋಚನ ಪ್ರಹಸ್ತ ಪುತ್ರೇ ನಿಹತೆ ಮಹಾಬಲೆ ಅಮಾತ್ಯ ಪುತ್ರ ನತಿ ವೀರ್ಯ ಕ್ರಮಾನ್ ಸಮಾಧಿ ದೇಶಾಶು ದಿಶಾಚರೇಶ್ವರ. ಈ ರೀತಿ ಕಿಂಕರದಂತೆ ಇರತಕ್ಕಂತ ಜಂಬುಮಾಲಿ ಸತ್ತೋದ, ಮತ್ತೆ ಅನೇಕ ಕಿಂಕರ್ನ ಸತ್ತೋದ. ಇದೆಲ್ಲ ಕೇಳಿ ರಾವಣನಿಗೆ ಭಾರಿ ಕೋಪ ಉಂಟಾಯಿತು. ಅವನ ಕಣ್ಣುಗಳು ಕಣ್ಣು ತಿರುಗಿಸ್ತಾ ನೋಡ್ತಾ ಇದ್ದಾನೆ. ವೀರನಾದಂತ ಏಳು ಮಂದಿ ಮಂತ್ರಿ ಕುಮಾರರನ್ನ ಕರೆದ್ಬಿಟ್ಟು ಇವೆಲ್ಲ ಯುದ್ಧಕ್ಕೆ ಹೋಗ್ಬೇಕು, ಆ ಆಂಜನೇಯ ಸ್ವಾಮಿಯನ್ನ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಏಳು ಜನ ಮಂತ್ರಿಗಳನ್ನ ಯುದ್ಧಕ್ಕೆ ಕಳಿಸ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಮದ್ ರಾಮಾಯಣ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ಮಿತ ಸಾಹಸ್ರಾಜಾಂ ಸುಂದರಕಾಂಡೇ ಜಂಬುಮಾಲಿ ವಧೋ ನಾಮ ಚತುಶ್ಚತ್ವಾರಿಂಶ ಸರ್ಗ. ತತಸ್ತೆ ರಾಕ್ಷಸೇಂದ್ರೇಣ ಚೋದಿತ ಮಂತ್ರಿಣಾಂ ಸುತಾಃ ನಿರ್ಜಯುರ್ಭವನಾತ್ ತಸ್ಮಾತ್ ಸಪ್ತ ಸಪ್ತಾರ್ಚಿ ವರ್ಚಸಃ. ಏಳು ಮಂತ್ರಿಗಳ ಮಕ್ಕಳಂತೆ ರಾವಣೇಶ್ವರಿಗೆ ಏಳು ಮಹಾ ಮುಖ್ಯಮಂತ್ರಿಗಳಿದ್ದಲ್ಲ, ಆ ರಾವಣ ಕಳೆದಂತ ಏಳು ಮಂದಿ ಮಂತ್ರಿ ಪುತ್ರರು ಅಗ್ನಿಯಂತೆ ತೇಜಸ್ವಿಗಳಾಗಿದ್ದರು, ಮಹಾಬಲಿಷ್ಠರು, ಸಮಸ್ತ ಅಸ್ತವಿದ್ಯೆಯಲ್ಲಿ ಸಂಪನ್ನರು, ನಿಪುಣರು, ಧನುರ್ಧಾನಿಗಳು ಆಗಿದ್ದರು. ಮಹಾಬಲ ಪರಿಧಾರ ಧನುಷ್ಪಂತೋ ಮಹಾಬಲಾಹ ಶಾಸ್ತ್ರಾಸ್ತ್ರ ವಿಧಾನ ಶ್ರೇಷ್ಠ ಪರಸ್ಪರ ಜಯಿಷಿಣ. ಮಹಾಬಲಿಷ್ಠರು, ಭಾರಿ ಧನುಷ್ಮಂತರು, ಬಲ್ಗಾರರು, ಮಹಾಪರಾಕ್ರಮಶಾಲಿಗಳು, ಸಮಸ್ತ ಅಸ್ತ್ರವಿದ್ಯೆಯನ್ನೆಲ್ಲ ಬಲ್ಲವರು, ಪರಸ್ಪರ ಜಯವನ್ನ ಅಪೇಕ್ಷೆ ಪಡುವಂತವರು, ಅಂತ ವೀರರಾಗಿರ್ತಕ್ಕಂಥ ಏಳು ಜನ ಒಮ್ಮೆಗೆ ಆಂಜನೇಯ ಮೇಲೆ ಕಳಿಸ್ಬಿಟ್ಟಿದ್ದಾನೆ ಯುದ್ಧಕ್ಕೆ ಹೋಗಿ ಬನ್ನಿ ಅಂತ. ಸಪ್ತ ಕಾಂಚನ ಚಿತ್ರಾಣಿ ಹೇಮಜಾಲ ಪರಿಕ್ಷಿಪ್ತಿ ಹೇಮಜಾಲ ಪರಿಕ್ಷಿಪ್ತಿ ಧ್ವಜವದ್ಭಿ ಪತಾಕಿಭಿ ತೋಯದ್ವಸನ ಅವರು ಚಿನ್ನದ ತಗಡುಗಳಿಂದ ಭೂಷಿತವಾದಂತಹ ಧ್ವಜಗಳನ್ನು ಇಟ್ಕೊಂಡಿದ್ದಾರೆ ಏಳು ಜನರು. ಒಲೇ ಅದನ್ನು ಮಿಂಚುತ್ತಾ ಇರುವಂತಹ ಆ ರಥ, ಮೇಘದಂತೆ ಧ್ವನಿಗೈಯುವಂತಹ ರಥ ಅದು, ಉತ್ತಮವಾದ ಕುದುರೆಗಳಿಂದ ಎಳೆಯಲ್ಪಡುತ್ತಾ ಇರುವಂತಹ ಕುದ. ತತ್ತ ಕಾಂಚನ ಚಿತ್ರಾಣಿ ತಪ್ತ ಕಾಂಚನ ಚಿತ್ರಾಣಿ ಚಾಪಾನ್ ನಿಮಿತ ವಿಕ್ರಮಾಹ ವಿಸ್ಫಾರಯಂತ ಸಂಹೃಷ್ಟ ತಟಿತ್ವಂತ ಇವಾಂಬುದಾಹ. ಕಾದಂತಹ ಚಿನ್ನದಂತೆ ಚಿತ್ತ ವಿಚಿತ್ರವಾಗಿ ಇರುವ ಚಿತ್ರಗಳು ಕೂಡ ಹೊಳಿತಾ ಇರುವಂತಹ ರಥ. ಚಾಪಾನಿ ಅಮಿತ ವಿಕ್ರಮಾಹ, ಬಿಲ್ಲುಗಳು ಪರಾಕ್ರಮಶಾಲಿ ಆಗಿರ್ತಕ್ಕಂತಹ ಬಿಲ್ಲುಗಳು, ಅದನ್ನ ಠೇಂಕಾರ ಮಾಡ್ತಾ ಬಹಳ ಉಬ್ಬಿದವರಾಗಿ ಆ ತಟಿತ್ ಮಿಂಚಿನಂತೆಯೇ ಹೊಳೆಯುತ್ತಿರುವಂತಹ ಬಟ್ಟೆಗಳನ್ನು ಉಟ್ಕೊಂಡು ಆ ಏಳು ಜನರು ಕೂಡ ಆಂಜನೇಯ ಸ್ವಾಮಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಜನನ್ಯಸ್ತು ತತಸ್ತೇಷಾಂ ವಿದಿತ್ವಾ ಕಿಂಕರಾನ್ ಹತಾನ ಅಭೂವು ಶೋಕ ಸಂಭ್ರಾಂತ ಸಬಾಂಧವ ಸುಹೃಜನಾಹ. ಅವರ ತಾಯಂದಿರು ಬಂಧು ಬಾಂಧವರು ವೀರರಾದ ಕಿಂಕರ ಸತ್ತಾದಂತಹ ಸುದ್ದಿ ಕೇಳಿ ಇವರ ಗತಿ ಏನಾಗುತ್ತಪ್ಪೋ ಅಂತ ಹೇಳಿ ಹೆದರ್ಕೊಳ್ತಾ ಇದ್ದಂತೆ ಮನೇಲಿ. ಇದನ್ನು ಹೋಗ್ಬಿಡು, 80,000 ಸಾಹಿಸಿದ್ದಾನೆ, ಆಗ 100 ಜನ ಸಾಹಿಸಿದ, ಈ ಜಂಬುಮಾಲಿಗೆ ಹೋದ, ಈ ಯೋಜನೆ ಹೋಗ್ತಾ ಇದಾರಲ್ಲ, ಇವ್ರ ಗತಿ ಏನಾಗತ್ತಪ್ಪ ಅಂತೇಳಿ ಮನೆಯಲ್ಲಿ ದಿಗ್ಲು ಅವ್ರ ತಾಯಂದ್ರಿಗೆ. ತೇ ಪರಸ್ಪರ ಸಂಘರ್ಷ ತಪ್ತ ಕಾಂಚನ ಭೂಷಣಾಹ ಅಭಿಪೇತುರ್ ಹನುಮಂತಂ ತೋರಣೇ ಸಮವಸ್ಥಿತಂ. ಪರಸ್ಪರ ಯುದ್ಧವನ್ನು ಸಂಘರ್ಷಣೆ ಮಾಡುವಲ್ಲಿ ದುಷ್ಟಾತರಾದ
ಉಳಿದ ಕಾದಂತಹ ಚಿನ್ನದಂತೆ ಚಿನ್ನದ ಅಲಂಕಾರದಿಂದ ಕೂಡಿದವರಾದ ಆ ಏಳು ಜನರು ಹನುಮಂತನನ್ನ ತೋರಣೆ ಸಿದ್ಧ ಅಂದ್ರೆ ಊರಿನ ಬಾಗಿಲಲ್ಲಿ ಹೆದ್ದಾಗಲಲ್ಲಿ ಇದ್ದಂತಹ ಗೋಪುರದತ್ತ ಇದ್ದಂತಹ ಹನುಮಂತನಕ್ಕೆ ಆ ಏಳು ಜನರು ಮುಚ್ಚಿಗೆ ಹಾಕಿದ್ರು. ಸೃಜಂತೋ ಬಾಣವೃಷ್ಟಿಂತೆ ಬಾಣಗಳ ಮಳೆಯನ್ನೇ ಸುರಿಸುತ್ತಾ ಆ ರಸದ ಗರ್ಜನೆಯಿಂದ ಕೂಡಿಕೊಂಡವರಾಗಿ ಹಾಗೆ ಮಳೆಗಳು ವೃಷ್ಟಿಯನ್ನು ಸುರಿಸುತ್ತದೆಯೋ ಅದೇ ರೀತಿ ಆ ನಿರುತಾಂಬುದ ರಾಕ್ಷಸರೆಂಬ ಇದು ಮೋಡಗಳು ಬಾಣ ಅನ್ನುವಂತಹ ಮಳೆಯನ್ನ ಆಂಜನೇಯ ಸ್ವಾಮಿ ಸುರಿಸ್ತಾ ಇದ್ದಾರೆ. ತದಸ್ತಾಧಿರ್ ಹನುಮಾನ್ ಶರವೃಷ್ಟಿ ಅಭವತ್ ಸಂವೃದಾಕಾರ ಶೈಲರಾಡಿವ ಶರವೃಷ್ಟಿಗಳಿಂದ ಮಿಂಚಿ ಹೋದಂತಹ ಹನುಮಂತ ವೃಷ್ಟಿಧಾರೆಗಳಿಂದ ಮುಚ್ಚಿ ಹೋದಂತಹ ಪರ್ವತದಂತೆ ಕಾಣ್ತಾ ಇದ್ದಂತೆ. ಭಾರಿ ಮಳೆ ಬರ್ತಾ ಇದ್ರೆ ಪರ್ವತವೂ ಕಾಣುವಲ್ಲ. ಆ ರೀತಿ ಯಾವ ಏಳು ಜನರು ಕೂಡ ಒಟ್ಟೊಟ್ಟಿಗೆ 3000 ಐದು ಲಕ್ಷಗಟ್ಟಲೆ ಬಾಣಗಳನ್ನ ಪುಂಖಾನು ಪುಂಖಾನು ಆಂಜನೇಯ ಸ್ವಾಮಿ ಬಿಡ್ತಾ ಇದ್ದಾರೆ. ಅದು ಆಂಜನೇಯ ಸ್ವಾಮಿ ಮುಚ್ಚೋಬಿಟ್ಟ ಆ ಬಾಣದಿಂದ. ಸಶರಾನ್ ಮೋಘಯ ಮಾಸ ದೇಶ ಮಾಶುಜರ ಕವಿ ರಥವೇಗಂಚ ವೀರಾಣಾಂ ವಿಚರನ್ ವಿಮಲೇಂಬರೆ. ಆ ಮಹಾಕವಿಯಾದಂತಹ ಆಂಜನೇಯ ಸ್ವಾಮಿ ಆ ಎಲ್ಲಾ ಬಾಣಗಳನ್ನು ವ್ಯರ್ಥ ಮಾಡಿಬಿಟ್ಟಂತೆ. ಮೋಘಯ ಮಾಸ ಬಹಳ ವೇಗವಾಗಿ ಸಂಚಾರ ಮಾಡಿದಂತಹ ಆತ ರಾಕ್ಷಸರನ್ನು ತಪ್ಪಿಸಿಕೊಂಡು ಮೇಘಗಳೊಡನೆ ಸಂಚರಿಸುವ ವಾಯುವಿನಂತೆಯೇ ಅವನು ಆಕಾಶದಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಶತೈ ಕ್ರೀಡನ್ ಧನುಷ್ಮದ್ಭಿರ್ ವ್ಯೋಮ್ನಿ ವೀರ ಪ್ರಕಾಶತೆ ಧನುಷ್ಮದ್ಭಿರ್ ಯಥಾ ಮೇಘೇ ಮಾರುತ ಪ್ರಭುರಂಬರೆ. ಮೇಘಗಳೊಡನೆ ಸಂಚಾರ ಮಾಡುವ ವಾಯುವಿನಂತೆಯೇ ಆ ವೀರನಾದಂತಹ ಆಂಜನೇಯ ಸ್ವಾಮಿ ರಾಕ್ಷಸರ ಎದುರುಗಳಲ್ಲಿ ಲೀಲಾಜಲವಾಗಿ ಆಕಾಶದಲ್ಲಿ ತಿರುಗಾಡ್ತಾ ಇದ್ದಾರೆ, ಹಾರಾಡ್ತಾ ಇದ್ದಾರೆ. ಹೆಂಗ್ ಬಾಳೆ ಹೊಡೆದು ಏಟೇ ಬಿಡಲ್ಲ, ರೈನ್ ರೈನಲ್ಲಿ ಹಾಕೋಗ್ತಾ ಇದ್ದಾನೆ. ಆಕಾಶದಲ್ಲಿ ಹಾರ್ತಾ ಇದ್ದಾನೆ. ಇವ್ರು ಇಂಗ್ಲೆಂಡ್ ಹೊಡೆದ ಇಲ್ಲೇ ಇರಲ್ಲ, ಇಂದಲ್ಲಿ ಹೋಗ್ಬಿಟ್ಟಿದ್ದಾನೆ. ಒಂದು ಬಾಣಕ್ಕೂ ಏಟು ಕೇಸಿಗೆ ಹಾಕೋತಿಲ್ಲ, ಆಕಾಶದಲ್ಲಿ ಹಾರ್ತಾ ಇದ್ದಾನೆ. ಅಲ್ಲ, 3 ಯೋಜನ ಸಮುದ್ರ ಹಾರ್ಕೊಂಡು ಬಂದಂತಹ ಆಂಜನೇಯ ಸ್ವಾಮಿಗೆ ಇಲ್ಲಿ ಹಾರಾಡೋದು ಏನ್ ಮಹಾನಕ್ಕ, ಹಾರಾಡ್ತಾ ಇದ್ದಾನೆ. ಇದೇ ಬಾಣ ಹೊಡೆದು ಒಂದು ಏಟೇ ಬಿಡ್ತಾ ಇದ್ದ ಅವನಿಗೆ. ಹನುಮಂತ ಒಂದು ಸಲ ಗಟ್ಟಿಯಾಗಿ ಗರ್ಜನೆ ಮಾಡಿದಾಗ ತನ್ನ ಶೌರ್ಯವನ್ನ ಮೆರೆದ್ಬಿಟ್ಟ. ಆದ ಮೆರೆದ್ಬಿಟ್ಟು ಆರಂಭ ಮಾಡ್ದ ತನ್ನ ಕೆಲವರನ್ನ ಕೈಗಳನ್ನ ಅಪ್ಪಳಿಸಿ ರಪ್ಪ ಹೊಡೆದ ಅಂದ್ರೆ ಹಂಗ ತಲೆ ಹೊಡೆದ ಅಂದ್ರೆ ತಲೆ ಒಳಕ್ ಹೋಗ್ಬೇಕು ಹಂಗ ಹೊಡೆದಾ ಇದ್ದಂತೆ. ತಲೆಯನಾಭ್ಯ ಹನತ್ ಕಾಂಶ್ಚಿತ್ ಪದ್ಭ್ಯಾಂಕಾಶ್ಚಿತ್ ಪರಂತಪ. ಒಬ್ಬನಿಗೆ ಅಂಗೈ ತಳಸ್ಪದಿಂದ ರಟ್ಟನ ಹೊಡೆದಂತೆ ವಯಕ್ಕವನು ಕಾಲಿ ಒದ್ದಂತೆ. ಒಬ್ಬನಿಗೆ ಜಡೆಗೆ ಒದ್ದ, ಒಬ್ಬನ ಮನೆ ಒಡ್ದ ಒದ್ದ ಒದ್ದ ಅವನಿಗೆ ಅಲ್ಲಿಗೆ ಹಾರೋದ. ಅವನಿಗೆ ಈ ಮುಷ್ಟಿಯಿಂದ ಕಟ್ಟಿ ಹೊಡೆದ ಅವನಿಗೆ ಯಾಕೆ ಬೆನ್ ಮೇಲೆ. ಇನ್ನೊಬ್ಬನಿಗೆ ನಕೈ ಉಗುರುಗಳಿಂದ ಸೀಳ್ಬಿಟ್ಟ. ಸೀಳ್ಬಿಟ್ಟ ಅಂತ ಮಥನಾತಿ ಪ್ರಮಮಾಥ ಕಳೆದ್ಬಿಟ್ಟ. ಎದೆಯಿಂದ ತಿಕ್ಕಿಬಿಟ್ಟು ಕೆಲವೊಂದು ಹಾಡಿದ, ತೊಡೆಯಿಂದ ಉಜ್ಜಿಬಿಟ್ಟು ಕೆಲವೊಂದು ಸಾಯಿಸ್ಬಿಟ್ಟ, ಕೆಲವೊಂದು ಜೋರ ಚುಚ್ಕೊಂಡ್ಬಿಟ್ಟೆ. ಆ ಹೆಜ್ಜೆ ಶಬ್ದಕ್ಕೇನೆ ಮೂರ್ಛೋಗಿ ಎಲ್ಲ ಭೂಮಿ ಬಿದ್ದಿದ್ದಾರೆ. ಆಯ್ತಪ್ಪ. ತತಸ್ತೇ ಶ್ವಸನ್ನೇಷು ಭೂಮೂ ನಿಪತಿತೇಷು ಚ ತತ್ಸೈನ್ಯ ಮಗಮತ್ ಸರ್ವಂ ದಿಶೋ ದಶ ಭಯಾರ್ಜಿತಂ. ಆಮೇಲೆ ಎಲ್ಲರೂ ಕುಸಿ ಬಿದ್ದವರಾದಾಗ ಆ ರಾಕ್ಷಸ ಯೋಧ ಸತ್ತು ಹೋಗ್ತಾ ಇರುವಾಗ ಆ ಉಳಿದ ಸೈನಿಕರು ಕೂಡ ದಿಕ್ಕೆಟ್ಟು ಕಂಗೆಟ್ಟು ದಿಕ್ಕಾಪಾಲ ಓಡಿಸಿ ಮಾಡ್ಬಿಟ್ಟಿರುತ್ತೆ. ಸತ್ವ ಕೆಟ್ಟ ಅಂತ ಹೇಳ್ಬಿಟ್ಟು ದಿಶೋದಯ ಎಲ್ಲದಕ್ಕೂ ಓಡ್ ಹೋಗ್ತಾ ಇದ್ದಾರೆ, ಇಲ್ಲಿರೋಕ್ಕಾಗಲ್ಲ ಅಂತ. ವಿನೇದುರ್ ವಿಸ್ವರನ್ ನಾಗಾ ವಿಪೇತುರ್ ವಿಪೇತುರ್ ಭುವಿವಾಜಿನಃ ಭಗ್ನ ನೀರ ಧ್ವಜ ಛತ್ರೈರ್ ಭೂಶ್ಚ ಕೀರ್ಣ ಭವದ್ರಥೈ. ಆನೆಗಳು ವಿಕಾರವಾಗಿ ಕೂಗ್ತಾ ಇದ್ವಂತೆ, ನಾಗಗಳು ಕುದುರೆಗಳು ನೆಲದ ಮೇಲೆ ಊರುಗಳು ಹೊರಲಾಡ್ತಾ ಇದ್ವಂತೆ. ಆಂಜನೇಯ ಸ್ವಾಮಿ ಮೆಟ್ಟ ಬಿಟ್ಟ ಅಂದ್ರೆ ಸತ್ತ ಕೆಟ್ಟ ಕಿಚ್ಕೋತಾ ಇದೆ. ಛತ್ರಗಳನ್ನೇ ರಜಭೂಮಿಯ ರಸಗಳು ಮುರಿದು ಮುರಿದು ಬಿದ್ದಾ ಇದ್ದೇವೆ. ಒಬ್ರಿಗೂ ಏನ್ ಮಾಡಕ್ ತೋರಿಸ್ತಾ ಇಲ್ಲ, ಒಬ್ರಿಗೂ ರಪಾರಪ ಹೊಡಿದಾ ಇದ್ದಾನೆ ಆಂಜನೇಯ ಸ್ವಾಮಿ.
తవతా రుధిరేనాథ రుధిరేనాథ స్రవంత్యో దర్శితా పథి వివిధైశ్చ స్వరైర్లంకా ననదా వికృతం తదా రక్తద నజిగ హరదువో రుధిరేనాథ స్రవంత్యో దర్శితా వికారవాద నానాభిగత రోజనగలు కేకుంతా ఇది గచ్చ కిచ్చుకోతా ఇదే ఇది చండ పరాక్రమన ఆంజనేయ స్వామి సతాన్ ప్రవృద్ధాన్ నిహత్య రక్తదం నిహత్య రాక్షసాన్ మహాబలశ్చండ పరాక్రమ కవిః చండ పరాక్రమ ఆంజనేయ స్వామి ఆ రాక్ష సంహార మాడి మత్తె ఇన్నూ కెలవచ్చు రాక్షస యుద్ధ మాడ్బేకు నిరీక్షణయింద అదే చైత్య గోపరత్న హోగిట్టు అల్లి నిలుచుకోండు నోడతాజానే ಯಾರ ಬರ್ತಿರೋ ಬರ್ರು ಅಂತ ಅನ್ಕೊಂಡು ಅಲ್ಲಿ ನೀವು ಕಾಯ್ತಾ ಇದಾನೆ ಬಲ್ಲಿಗೆ ಶ್ರೀಮದ್ ರಾಮಾಯಣ ವಾಲ್ಮೀಕಿ ಸಾಹಸ್ಕಾಜಾಂ ಸಂಹಿತಾಜಾಂ ಸುಂದರಕಾಂಡೇ ಅಮಾತಿ ಪುತ್ರ ವಧೋ ನಾಮ ಪಂಚ ಪಂಚ ಚತ್ವಾರಿಂಶ ಸರ್ಗ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹೀಮಣಿಕಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.